ಹಾಯ್, ನಮಸ್ಕಾರ ಸ್ನೇಹಿತರೆ. ಹೆಚ್ಚು ಕಮ್ಮಿ ಒಂದು 6 ತಿಂಗಳ ಮೇಲಾಯಿತು ಲೈವ್ ಬರದೆ, 6 ಮಂತ್ ಆಯಿತು. ಇವತ್ತು ಲೈವ್ ಬರಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ, ಇತ್ತೀಚೆಗೆ ನಡೀತಿರುವಂತಹ ಹಲವಾರು ಬೆಳವಣಿಗೆಗಳನ್ನು ನೀವು ನೋಡ್ತಾನೆ ಇದ್ದೀರಾ. ಇವತ್ತು ಮಂಗಳೂರಿನಲ್ಲಿ ಧರ್ಮೇಂದ್ರ ಅಂತೇಳಿ ಹಿಂದೂ ಮಹಾಸಭಾದ ಮುಖಂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾವು ಗಾಂಧೀಜಿನೇ ಬಿಡಲಿಲ್ಲ, ಇನ್ನು ನೀವು ಯಾವ ಲೆಕ್ಕ ಅಂತ. ಅಲ್ಲಿಗೆ ಗಾಂಧೀಜಿನ ಕೊಂದಿದ್ದೀವಿ ಅನ್ನೋದನ್ನ ಒಪ್ಕೊಂಡಂಗಾಯ್ತು. ನಾಥೂರಾಮ್ ಗೋಡ್ಸೆ ಗಾಂಧೀಜಿನ ಕೊಂದ ನಂತರ ಇವೆಲ್ಲದ ಆರೋಪಗಳಿಂದ ಈ ಸಂಘಟನೆಗಳು ಹೊರಗಡೆ ಬಂದಿದ್ವಿ. ಅಂದ್ರೆ ನಾವು ಇದನ್ನು ಮಾಡಿಲ್ಲ, ನಾವು ಈ ಕೆಲಸವನ್ನ ಮಾಡಿಲ್ಲ, ಗಾಂಧೀಜಿನ ನಾವು ಕೊಂದಿಲ್ಲ ಅಂತಾನೆ ಹೇಳ್ತಾ ಬಂತು. ಅದನ್ನೇ ಪೊಲಿಟಿಕಲ್ ಪ್ರೊಪಗಂಡ ಮತ್ತೆ ಅಜೆಂಡಾ ಆಗೂ ಕೂಡ ಮಾಡ್ಕೊಂಡು ಬಂತು. ಇವತ್ತು ಡೈರೆಕ್ಟ್ ಆಗಿ ಧರ್ಮೇಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹಿಂದೂ ಮಹಾಸಭಾದ ಮುಖಂಡ, ಗಾಂಧೀಜಿನೇ ನಾವು ಬಿಡ್ಲಿಲ್ಲ, ನಿಮ್ಮನ್ನು ಬಿಟ್ಬಿಡ್ತೀವ ಅಂತ. ಅಂದ್ರೆ ಗಾಂಧೀಜಿನೇ ಕೊಂದಿದೀವಿ ನಾವು, ಇನ್ನು ನಿಮ್ಮನ್ನು ಬಿಟ್ಬಿಡ್ತೀವ ಅಂತ. ಅಂದ್ರೆ ಗಾಂಧೀಜಿನ ಕೊಂದಿದ್ದನ್ನ ಒಪ್ಕೊಂಡ್ರು ಅಂದಂಗಾಯ್ತು. ಸ್ನೇಹಿತರೆ, ಒಂದೇ ಒಂದು ಸಲ ಯೋಚನೆ ಮಾಡಿ, ಇವತ್ತಿನ ಪ್ರಭುತ್ವ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಹಾಡ ಹಗಲೆ ಬಹಿರಂಗವಾಗಿ ಪತ್ರಿಕಾ ಗೋಷ್ಠಿ ಕರೆದು ಮೀಡಿಯಾದ ಮುಂದೆ ಕೂತ್ಕೊಂಡು ಗಾಂಧೀಜಿನ ನಾವು ಕೊಂದಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಎಲ್ಲಿಗೆ ಬಂದು ತಲುಪ್ತು ನಮ್ಮ ಭಾರತ? ಅದರ ಹಿಂದಿನ ದಿನ ದೇವಸ್ಥಾನವನ್ನ ಕೆಡವಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿನ ಮತ್ತು ತಹಶೀಲ್ದಾರ್ ಅವರನ್ನ ನಾವು ಕೊಲೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇದೇ ಸಂಘಟನೆಗಳು. ಡಿಸಿನ ಮತ್ತು ತಹಶೀಲ್ದಾರ್ನ, ಮೈಸೂರಿನ ಡಿಸಿ, ಮೈಸೂರಿನ ತಹಶೀಲ್ದಾರ್ನ ನಾವು ಕೊಲೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡುತ್ತೆ. ಒಂದೇ ಒಂದು ಕೇಸ್ ದಾಖಲಾಗ್ಲಿಲ್ಲ. ಸ್ವಯಂ ಪ್ರೇರಿತರಾಗಿ ಪೊಲೀಸರು ಕೇಸ್ ಹಾಕಬೇಕಿತ್ತು, ಯಾಕೆ ಹಾಕಿಲ್ಲ? ಈಗ ನಾವು ಈ ತರ ಮಾತಾಡ್ತಿದೀವಲ್ಲ, ಗಾಂಧಿ ಮತ್ತು ಅಂಬೇಡ್ಕರ್ ವಾದ ಮಾಡ್ತೀವಲ್ಲ, ಇವನು ನಕ್ಸಲ್ ಸಪೋರ್ಟ್, ಇವನಿಗೆ ನಕ್ಸಲ್ಲು ಅದು ಇದು ಅಂತ ಹೇಳ್ಬಿಟ್ಟು ಸ್ವಯಂ ಪ್ರೇರಿತರಾಗಿ ಏನ್ ಬೇಕಾದ್ರೂ ಮಾಡ್ತೀರಿ? ಯಾಕೆ ತಹಶೀಲ್ದಾರ್ನ ಕೊಲ್ತೀವಿ, ಡಿಸಿನ ಕೊಲೆ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಏನ್ ಕೇಸ್ ಹಾಕಿದ್ರಿ? ಈಗ ಇವತ್ತು ಹಿಂದೂ ಮಹಾಸಭಾದ ಧರ್ಮೇಂದ್ರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನಲ್ರಿ, ಗಾಂಧಿನ ಕೊಂದೋರು ನಾವು ಅಂತ. ಏನ್ ಮಾಡ್ತಾ ಇದೆ ಕಾನೂನು? ನೀವು ನೀವೇನು ಮಾಡಲ್ಲ, ಯಾಕೆ ಹೇಳಿ? ನಿಮ್ಮ ಗ್ಯಾರಂಟಿ ಮೇಲೆ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು. ಈ ಪ್ರಭುತ್ವ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಈ ಸ್ಟೇಟ್ಮೆಂಟ್ ಕೊಡ್ತಾರೆ. ಬಹಿರಂಗವಾಗಿ ಪಬ್ಲಿಕ್ ಮುಂದೆ ಬಂದು ಟಿವಿ ಚಾನೆಲ್ಗಳ ಮುಂದೆ, ಟಿವಿ ಲೋಗೋಗಳ ಮುಂದೆ ಕೂತ್ಕೊಂಡು ಧೈರ್ಯವಾಗಿ ಘಂಟಾ ಘೋಷವಾಗಿ ಹೇಳ್ತಾನೆ, ಗಾಂಧೀಜಿನೇ ಬಿಡ್ಲಿಲ್ಲ ನಾವು, ಗಾಂಧೀಜಿನೇ ಕೊಂದಿದ್ದೀವಿ ನಾವು. ಈ ನೀವ್ಯಾವ ಲೆಕ್ಕ? ಏನಾಗ್ತಿದೆ ಸ್ನೇಹಿತರೆ ದೇಶದಲ್ಲಿ? ಯಾವುದು ತಾಲಿಬಾನ್ಗಳ ಬಗ್ಗೆ ಮಾತಾಡ್ತಿದ್ದೀವಿ? ನಮ್ಮ ದೇಶದಲ್ಲಿ ನಡೀತಿರೋದೇನೋ, ನಮ್ಮ ಆಸುಪಾಸಿನಲ್ಲಿ ನಡೀತಿರೋದೇನೋ, ಇದ್ಯಾವ ತಾಲಿಬಾನ್? ನನ್ನ ಮಹಾತ್ಮನನ್ನ ಕೊಂದಿದ್ದು ನಾನೇ ಅಂತ ಎದೆ ತಟ್ಕೊಂಡು ಎದೆ ಉಬ್ಬಿಸ್ಕೊಂಡು ಹೇಳುವ ಲೆವೆಲ್ಗೆ ನಮ್ಮ ಭಾರತ ದೇಶ ಬಂದು ನಿಂತಿದೆ ಅಂದ್ರೆ ಒಂದು ಸಲ ಯೋಚನೆ ಮಾಡಿ. ಮಹಾತ್ಮನನ್ನೇ ಬಿಡ್ತಾ ಇಲ್ಲ ಇವರು, ಇನ್ನು ನಾವು ನೀವು ಲೆಕ್ಕನೇ ಇಲ್ಲ ಅವರಿಗೆ, ನಾಶ ಮಾಡ್ತಾರೆ. ಗೌರಿ ಲೆಕ್ಕನೇ ಅಲ್ಲ ಅವರಿಗೆ, ಕಲಬುರ್ಗಿ ಲೆಕ್ಕನೇ ಅಲ್ಲ ಅವರಿಗೆ. ಮಹಾತ್ಮನನ್ನ ಕೊಂದವರು ನಾವು. ನಾವು ಕೊಂದಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಿದ್ದಾರೆ ಸ್ನೇಹಿತರೆ. ಒಂದು ಕೇಸ್ ಆಗ್ತಾ ಇಲ್ಲ ಅವ್ರ ಮೇಲೆ, ಇಮ್ಮಿಡಿಯೇಟ್ ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಯಾಕೆ ಹಾಕ್ತಿಲ್ಲ? ಬೇರೆ ಎಲ್ಲಾರು ಹುಡುಕ್ತೀರಾ? ಯಾರ್ಯಾರು ಅಮಾಯಕರ ಗುಂಡಿಡ್ತೀರಾ? ಅದೇ ಮಂಗಳೂರಿನಲ್ಲಿ ನಿಂತ್ಕೊಂಡು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾನು ಗಾಂಧಿನ ಕೊಂದಿದ್ದೀನಿ ಅಂತ. ಯಾಕೆ ಸ್ವಾಮಿ? ಪೊಲೀಸರೇ, ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸರ್, ನಿಮ್ಗೆ ಕೇಳ್ತಾ ಇದ್ದೀವಿ. ಹರ್ಷ ಗುಂಡಿಡ್ತಾನೆ, ನೀವು ಗುಂಡಿಡಿ ಅಂತ ಹೇಳಲ್ಲ, ಹಾಗೆ ಎಫ್ಐಆರ್. ಒತ್ತಡ ಬಂದಿರುತ್ತಲ್ಲ ಸರ್, ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಯಾಕೇಳಿ, ಆತ ಆತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ ಅಂದ್ರೆ ಅವನಿಗೊಂದು ಗ್ಯಾರಂಟಿ ಇದೆ. ಈ ಸರ್ಕಾರ, ಬಿಜೆಪಿ ಸರ್ಕಾರ, ಸೆಂಟ್ರಲ್ ನಲ್ಲಿ ಬಿಜೆಪಿ ಸರ್ಕಾರ, ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ,
ಇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಹಾಗಾಗಿ ನಾನು ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಕೊಡ್ಬೋದು, ಆ ಘೋಷಣೆ ಕೂಗು ಈ ಘೋಷಣೆ ಕೂಗು ಅಂತ ಯಾವುದೇ ಅಮಾಯಕನನ್ನು ಅಡ್ಡ ಹಾಕಿ ಘೋಷಣೆ ಕೂಗಿಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಹೊಡಿಬಹುದು, ತಳಿಸ್ಬೋದು. ಲಕ್ಷಾಂತರ ಕೋಟಿ ರೂಪಾಯಿನ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ರು ಕೂಡ ಯಾರೋ ಅಮಾಯಕ ಒಂದು ಚೀಟಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಆಗ ಅವನನ್ನು ಹೊಡೆದು ಗೋರಕ್ಷಣೆ ಹೆಸರಿನಲ್ಲಿ ಭಯೋತ್ಪಾದನೆ ನಾನು ಮಾಡಬಹುದು, ನನ್ನನ್ನು ರಕ್ಷಣೆ ಮಾಡುತ್ತೆ ಈ ಪ್ರಭುತ್ವ ಅನ್ನೋ ಗ್ಯಾರಂಟಿ ಅಲ್ವಾ? ಆರ್ಗ ಜನೇಂದ್ರ ಹೋಮ್ ಮಿನಿಸ್ಟರ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಂದು ಘೋಷಣೆ ಮಾಡ್ತಾರೆ, ಹಿಂದೂ ಸಂಘಟನೆಗಳು ಮೇಲಿರುವಂತಹ ಕೇಸ್ಗಳನ್ನು ತಗೊಳ್ತೀವಿ ಅಂತ. ಯಾಕೆ ತೆಗಿತೀರಿ? ಅದು ಹಿಂದೂ ಸಂಘಟನೆ ಆಗಲಿ, ಮುಸ್ಲಿಂ ಸಂಘಟನೆ ಆಗಲಿ, ಏನೇ ಸಂಘಟನೆಗಳಾಗಲಿ, ಅವ್ರ ಮೇಲಿರೋ ಕೇಸ್ಗಳನ್ನು ಯಾಕೆ ತೆಗಿತೀರಿ? ಏನೋ ಸ್ವಾತಂತ್ರ್ಯ ಹೋರಾಟ ಮಾಡಿಬಿಟ್ಟು ಕೇಸ್ ಹಾಕ್ಸ್ಕೊಂಡ್ರ? ಸ್ವಾತಂತ್ರ್ಯ ಹೋರಾಟ ಮಾಡಿದ್ರ? ಈ ದೇಶದ ನಿರುದ್ಯೋಗದ ವಿರುದ್ಧ ಹೋರಾಟ ಮಾಡಿದ್ರ? ಈ ದೇಶದ ಬೇರೆ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡಿದ್ರ? ಯಾರ ಅವನು ಇವರೆಲ್ಲ ಹೊಡೆದಿರುತ್ತಾನೆ? ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ನಡೆ ಅಲ್ವಾ? ಸಂವಿಧಾನಕ್ಕೆ ಮಾರಕವಾದ ನಡೆ ಅಲ್ವಾ? ನಮ್ಮ ಸಂವಿಧಾನ ಒಪ್ಪದ ನಡೆ ಅಲ್ವಾ? ಹಾಗಾದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಕ್ರೈಮ್ಗಳನ್ನು ಮಾಡುವಂತಹ, ಕೃತ್ಯಗಳನ್ನು ಮಾಡುವಂತಹ ಇವ್ರ ಮೇಲೆ ಬಿದ್ದಿರೋ ಕೇಸನ್ನು ಹೆಂಗ್ರಿ ವಾಪಸ್ ತಗೊಳ್ತೀರಾ ಸರ್ಕಾರ? ನೀವು ಆ ಗ್ಯಾರಂಟಿ ಮೇಲೆ ತಾನೇ ಅವನು ಇನ್ನಷ್ಟು ಇಂಥ ಕೃತ್ಯಗಳನ್ನು ಮಾಡೋದು. ಇವತ್ತು ರಸ್ತೆಯಲ್ಲಿ ಹೋಗೋನಿಗೆ ಸಣ್ಣ ಪುಟ್ಟ ಅವನಿಗೆ ಹೊಡೆದಿರ್ತಾನೆ, ಅವನ ಮೇಲಿರೋ ಕೇಸನ್ನು ನೀವು ತೆಗೆದಾಕ್ಬಿಡ್ತೀರಾ. ನಾಳೆ ಅವನು ಕೊಲೆ ಮಾಡ್ತಾನೆ, ನೀವೇ ಗ್ಯಾರಂಟಿ ಅವರಿಗೆ. ಕೊಲೆ ಮಾಡಿದ್ಮೇಲೆ ಮುಗೀತು ಅವನ ಕತೆ, ಕೊಲೆ ಮಾಡಿದ್ಮೇಲೆ ಅವನ ಕತೆ ಮುಗೀತು. ದೇವಸ್ಥಾನವನ್ನು ಬಿಡಿಸೋರು, ಬೀಳಿಸ್ತಿರೋದು ಯಾರು? ಯಾವ ಸರ್ಕಾರ ಮಾಡ್ತಿರೋದು? ಯಾವ ಸರ್ಕಾರ ಇದೆ? ನಾಚಿಕೆ ಆಗಲ್ವಾ ನಿಮಗೆ? ಒಂಚೂರು ಮಾನ ಮರಿದೆ ಅನ್ನೋದಿಲ್ವಾ? ನಿಮ್ಮ ಸರ್ಕಾರ ತಾನೇ ಯಾಕೆ ಬೀಳ್ತಾ ಇದೆ? ಯಾವ ಮೊಘಲರು ಬಂದಿದ್ದಾರಾ? ಯಾಕೆ ಟಿಪ್ಪು ಸುಲ್ತಾನ್ ಓಡಾಡ್ಕೊಂಡಿದ್ದಾನ ಕರ್ನಾಟಕದಲ್ಲಿ? ಹೇಳಯ್ಯ, ಹೇಳ್ರಯ್ಯ, ಹಿಂದೂಸ್ತಾನ್ ಹಿಂದೂಸ್ತಾನಿ ಯಾರು ಬರ್ತಿರಲ್ಲ ಫೇಕ್ಗಳ, ಹೇಳಿ ಯಾವ ಸರ್ಕಾರ ಇರೋದು? ಯಾವ ಯಾವ ಮಂದಿರ, ಯಾವ ಮಂದಿರ ಮಸೀದಿ ಅಂತ ಅಧಿಕಾರಕ್ಕೆ ಬಂದ್ರು? ನಿಮ್ಮ ಅಧಿಕಾರದಲ್ಲಿ ಮಂದಿರಗಳನ್ನ ಕೆಡವುತ್ತಿದಾರಲ್ಲ, ಯಾಕೆ ನಾಲ್ಗೆ ಇಲ್ವಾ? ಅದಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ರೆ ಹೋರಾಟ ಮಾಡಿ ಸರ್, ಹೋರಾಟ ಮಾಡಿ, ಉಗಿರಿ ಮೊಕ್ಕೆ, ಉಗಿರಿ ಮೊಕ್ಕೆ. ಅದು ಬಿಟ್ಟು ಗಾಂಧಿ ಕೊಂದಿದ್ದು ನಾವು ಅಂತ ಹೆಂಗ್ರಿ ಸ್ಟೇಟ್ಮೆಂಟ್ ಕೊಡ್ತೀರಾ? ಮಂದಿರ ಕೆಡವಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ BJP ಸರ್ಕಾರದ ಆಡಳಿತದಲ್ಲಿ ಮಂದಿರ ಬಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪ್ರೆಸ್ ಮೀಟ್ ಮಾಡ್ತೀರಾ? ಪ್ರೆಸ್ ಮೀಟ್ ಮಾಡಿ. ನಾಳೆ BJP ಸರ್ಕಾರ ಮಂದಿರದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ್ರು, ಇವತ್ತು ಮಂದಿರವನ್ನು ಬೀಳಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ. ಯಾಕೆ ನಾಲ್ಗೆ ಇಲ್ವಾ? ಒಬ್ಬ BJP ಅವ್ರು ಬೀಳಿಸ್ಬೋದಾ? BJP ಬಿಟ್ಟು ಮತ್ತೆ ಯಾರು ಬೀಳಿಸಂಗಿಲ್ಲ, BJP ಬೀಳಿಸ್ಬೋದು. ನಿಮ್ಮ ಸ್ಟೇಟ್ಮೆಂಟ್ ಆಗಿತ್ತು, ನೀವು ಯಾರನ್ನ ಟೀಕಿಸ್ಬೇಕು ಅವ್ರನ್ನ ಟೀಕಿಸ್ತಿಲ್ಲ. ನೀವು ಟೀಕಿಸಿದ ಯಾರಿಗೆ? ಮಹಾತ್ಮ ಗಾಂಧೀಜಿಗೆ. ಗಾಂಧಿನೇ ಬಿಟ್ಟಿಲ್ಲ ನಾವು, ಇನ್ ನಿಮ್ ಬಿಟ್ಬಿಡ್ತೀವ? ಸ್ನೇಹಿತರೆ, ಬಹಳ ಆತಂಕದ ದಿನ ಹತ್ರದಲ್ಲಿದೆ, ಬಹಳ ನೋಡಿದ್ದೆ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಆತಂಕ ಆಗ್ತಿದೆ ನಮ್ಗೆ, ಭಯ ಭಯ ಆಗ್ತಾ ಇದೆ. ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಗಾಂಧಿನ ಕೊಂದೋರು ನಾವು ಅಂತ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಮೈಸೂರಿನ DC ಮತ್ತು ತಹಶೀಲ್ದಾರ್ನ ಕೊಲೆ ಮಾಡ್ತೀವಿ ಅಂತ, ಓಪನ್ ಓಪನ್ ಸ್ಟೇಟ್ಮೆಂಟ್ ಬರ್ತಾ ಇದೆ. ಯಾರೋ ಇಂಟರ್ನೆಟ್ ಕಾಲಲ್ಲಿ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕುವ ಕಾಲ ಹೋಯಿತು ಸರ್, ಬಹಿರಂಗವಾಗಿ ಪತ್ರಿಕಾಗೋಷ್ಠಿಗೆ ಬಂದ ಗೋಷ್ಠಿಯಲ್ಲಿ ಬಹಿರಂಗವಾಗಿ ಬೀದಿಯಲ್ಲಿ ನಿಂತು ಹೇಳ್ತಿದ್ದಾರೆ, ನಿನ್ನನ್ನು ಕೊಲ್ತೀನಿ, ನಿಮ್ಮನ್ನು ಕೊಲೆ ಮಾಡ್ತೀವಿ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಇದೆ ಸರ್. ಈ ಥರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ, FIR ಹಾಕ್ತಾ ಇಲ್ಲ, ಅವನ ಅರೆಸ್ಟ್ ಮಾಡ್ತಾ ಇಲ್ಲ. ಆತಂಕ ಆಗ್ತಿದೆ ಸ್ನೇಹಿತರೆ, ಆತಂಕದ ದಿನ ಬರ್ತಾ ಇದೆ ಸ್ನೇಹಿತರೆ. ಇನ್ನು ಯಾರ ಫೇಸ್ಬುಕ್ಕಲ್ಲಿ ನಿನ್ನ ಕೊಲ್ತೀನಿ ಅಂತ ಹೇಳೋದಾಗಲಿ, ಯಾವುದೋ ಇಂಟರ್ನೆಟ್ ಕಾಲಲ್ಲಿ ಫೋನ್ ಮಾಡಿ ಕೊಲ್ತೀನಿ ಅಂತ ಹೇಳೋದಾಗಲಿ, ಅದೇನು ನಡೆಯಲ್ಲ ಸರ್. ಓಪನ್ ಪಬ್ಲಿಕ್ಕಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ, ಕೊಲೆ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿಗೆ ಬಂದು ಬಂದು ನಿಂತಿದೆ, ಯಾವ ಕಡೆ ಹೋಗ್ತಾ ಇದೆ ನಮ್ಮ ಭಾರತ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಸುಮ್ಮನೆ ಕೂತ್ರೆ ಆಗಲ್ಲ, ಇನ್ನು ಸುಮ್ಮನೆ ಕೂತ್ರೆ ಆಗಲ್ಲ. ಮನೆಗೆ ನುಗ್ಗಿ ಕೊಲೆ ಮಾಡಿ ರಾಜಾರೋಷವಾಗಿ ಸನ್ಮಾನ ಮಾಡಿಸ್ಕೊಂಡು ಮೆರವಣಿಗೆಲಿ ಹೋಗ್ತಾರೆ ಸ್ನೇಹಿತರೆ, ಮೆರವಣಿಗೆಲಿ ಹೋಗೋ ದಿನ ಬರ್ತಾ ಇದೆ ಸ್ನೇಹಿತರೆ. ಮನೆಗೆ ನುಗ್ಗಿ ಕೊಲೆ ಮಾಡಿ ಮೆರವಣಿಗೆಯಲ್ಲಿ ಕೊಲೆ ಮಾಡಿದೆ ಅಂತ ಹೇಳ್ಕೊಂಡು ಆರಾಮಾಗಿ ಓಡಾಡುವಂಥ ಆ ತಾಲಿಬಾನಿಗಳ ಥರ ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ, ನೋಡಿಬೇಕಾದ್ರೆ. ಆಯ್ತಲ್ಲ, ಇವತ್ತು 2014 ಆಚೆಗೆ ಯಾರಾದರೂ ಒಬ್ಬ ಸಣ್ಣದಾಗಿ ನಮ್ಮ ಬೈದ ತಕ್ಷಣ ಕೋಪ ಬರೋದು,
ಹೆಣ್ಮಕ್ಳು ಇದ್ರೆ ದಯವಿಟ್ಟು ಕ್ಷಮಿಸಿ, ಬೋಳೆ ಮಗ ಸೂಳೆ ಮಗ ಅಂತ ಯಾರಾದರೂ ನಮಗೊಂದು 7-8 ವರ್ಷಗಳ ಹಿಂದೆ ಯಾರಾದರೂ ಈ ಥರ ಬೈದ ತಕ್ಷಣ ಒಳಗಡೆ ಆಕ್ರೋಶ ಉಕ್ಕಿ ಬರೋದು, ಏನೋ ಹಂಗೆ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡ್ತಾ ಇದ್ವಿ. ಆದರೆ ಇವತ್ತಿಗೆ ಆ ಬೈಗಳ ಬೈಸ್ಕೊಂಡು 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 ಅಭ್ಯಾಸ ಆದಂಗೆ ಹೋಗಿ ಆಗಿದೆ ನಮಗೆ. ಹಾಗಾಗಿ ಇವತ್ತು ನಮ್ಗೆ ಏನೂ ಅನಿಸ್ತಾ ಇಲ್ಲ. ಅಂದರೆ ಬೈಗುಳದ ಥರನೇ ಇವತ್ತು ಕೊಲೆಗಳು ಕೂಡ ನಮಗೆ ನಾವು ಇನ್ನೂ 10 ವರ್ಷ ಹೋದರೆ ಅಭ್ಯಾಸ ಆಗಿಬಿಟ್ರೆ ಏನು ಮಾಡ್ತೀರಾ? ಬಹಿರಂಗವಾಗಿ ಮಹಾತ್ಮ ಗಾಂಧೀಜಿನ ಕೊಂದವರು ನಾವು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇವತ್ತು ಮಹಾತ್ಮ ಗಾಂಧೀಜಿನ ನಾವು ಕೊಂದಿದ್ದೀವಿ, ನಿಮ್ಮನ್ನು ಬಿಡ್ತೀವ ಅಂತ. ಏನು ಅರ್ಥ ಇದು? ನಿಮ್ಮ ಆಕ್ರೋಶ ಯಾರ ಮೇಲೆ? ಯಾರ ಮೇಲೆ? ನಿಮ್ಮ ಮಂದಿರವನ್ನು ಈ ಸಲ ಮುಟ್ಟಿದ್ಯಾರು? ಮೊಘಲ್ರ, ಟಿಪ್ಪು ಸುಲ್ತಾನ, ಎಸ್ ಡಿ ಪಿ ಅವರ, ಪಿ ಎಫ್ ಐ ಅವರ, ಮುಸ್ಲಿಂ ಸಂಘಟನೆಗಳ, ಓವೈಸಿ ಬಂದು ಕೆಡವುದನ್ನ? ನಿಮ್ಮದೇ ಬಿ ಜೆ ಪಿ ಸರ್ಕಾರ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಾವು ಈ ಕೆಲಸವನ್ನು ಮಾಡಿದ್ವಿ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಯಾವ ಕೆಲಸಗಳನ್ನು ನೀವು ಮಾಡಿದ್ರೆ ಹೇಳಿ, ಲಿಸ್ಟ್ ಕೊಡಿ. ಮಂದಿರವನ್ನು ಬೀಳಿಸಿದ್ದು ನೀವು, ನಿಮ್ಮ ಮೇಲೆ ಆಕ್ರೋಶ. ಈ ಸಂಘಟನೆಗಳಿಗೆ ಬಿ ಜೆ ಪಿ ಸರ್ಕಾರದ ಮೇಲೆ ಬೇಕಿತ್ತು ಆವೇಶ? ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಕ್ರೋಶ ಇರಬೇಕಿತ್ತು? ಇದೇ ಮಂದಿರಕ್ಕೋಸ್ಕರ ನಿಮ್ಮನ್ನ ಗೆಲ್ಸಿದೀವಿ, ಹೇಗ್ರಿ ನೀವು ಮಂದಿರವನ್ನು ಮುಡ್ತಾ ಇದ್ದೀರಾ? ಹೇಗೆ ಮಂದಿರವನ್ನು ಮುಟ್ತಾ ಇದ್ರ ನೀವು? ಇವತ್ತು ಮಂದಿರವನ್ನು ಮುಟ್ಟಿದ್ರೆ ನಿಮ್ಮ ಗ್ರಾಚಾರವನ್ನು ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಹೇಳೋನು ನಿಜವಾದ ಹಿಂದುವಾದಿ, ಹಿಂದುತ್ವವಾದಿ. ಅವನ ಸೈದ್ಧಾಂತಿಕತೆ ಅಷ್ಟು ಬಲಿಷ್ಠ ಅಂತ ಒಪ್ಕೊಳ್ಬೋದು ನಾವು. ಆ ನೆಪದಲ್ಲಿ ಗಾಂಧೀಜಿನ ನಾವು ಕೊಂದವರು ಅಂತ ಹೇಳ್ತಾರೆ. ಅದೇ ಡಿ ಸಿನ ಮತ್ತೆ ತಹಶೀಲ್ದಾರನ ಕೊಲೆ ಮಾಡ್ತೀವಿ ಅನ್ನೋನಿಗೆ ತಾನು ಯಾರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಗೊತ್ತಿಲ್ವೇ? ಯಾರಿಗೆ ಬೈಬೇಕು ಅನ್ನೋದು ಗೊತ್ತಿಲ್ವೇ? ಯಾರು ಇದನ್ನೆಲ್ಲ, ಯಾರು ಡಿ ಸಿ ಮತ್ತೆ ತಹಶೀಲ್ದಾರ್ ಯಾರ ಆದೇಶದ ಮೇಲೆ ಮಾಡ್ತಾರೆ? ಸರ್ಕಾರದ ಇಂಟರ್ಫಿಯರ್ ಆಗದೆ ಇವೆಲ್ಲ ಹಾಗೆ ಆಗುತ್ತಾ? ಆಯಿತು, ಫುಟ್ಪಾತ್ ಮೇಲೆ ಇದೆ, ಫುಟ್ಪಾತ್ ತೆರವುಗೊಳಿಸ್ಬೇಕು. ಅದು ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಬೌದ್ಧ ಇದಾಗಲಿ, ಜೈನರದ್ದಾಗಲಿ, ಅದು ಕ್ಲಿಯರ್ ಮಾಡಬೇಕಾದ್ರೆ ಮಾಡಬೇಕು, ಮಾಡಿ, ತಪ್ಪಿಲ್ಲ. ಆದರೆ ಮನುಷ್ಯನ ಭಾವನೆಗಳನ್ನು ಮೀಟಿ, ಅವನ ಭಾವನಾತ್ಮಕವಾಗಿ ವಂಚಿಸಿ, ಅಧಿಕಾರಕ್ಕೆ ಬಂದು ಇಂಥವ್ರನ್ನ ಬಿಟ್ಟು ನಾವು ಗಾಂಧಿನ ಕೊಲ್ಸಿದ್ದೀವಿ, ನಾವೇ ಗಾಂಧಿನ ಕೊಂದವರು. ಅಲ್ಲಿ ಯಾರೋ ಕ್ಲಬ್ ಹೌಸಲ್ಲಿ ಮೊನ್ನೆ ನೋಡ್ತಿದ್ದೆ, ಅಂಬೇಡ್ಕರ್ ವಿರುದ್ಧ ಮಾತಾಡ್ತಿದ್ದಾರಂತೆ, ಚರ್ಚೆ ನಡೀತಾ ಇದೆ. ಅಂಬೇಡ್ಕರ್ ಗಾಂಧಿ ಅವರನ್ನು ಪ್ರಶ್ನೆ ಮಾಡುವ ಲೆವೆಲಿಗೆ ಬಂದ್ಬಿಟ್ರಲ್ಲ ನೀವೆಲ್ಲ. ಏನು ಸ್ನೇಹಿತರೆ ಇದು? ನಾಳಿನ ಭವಿಷ್ಯವನ್ನು ಒಂದ್ಸಲ ಯೋಚನೆ ಮಾಡಿ. ದೇಶದ್ದು ಎಷ್ಟು ಚೆನ್ನಾಗಿ ಹೋಗ್ತಿತ್ತಲ್ವ ದೇಶ, ಎಷ್ಟು ಬ್ಯೂಟಿಫುಲ್ ಆಗಿ ಹೋಗ್ತಿತ್ತಲ್ವ ದೇಶ. ಇಲ್ಲಿ ನಾವೇನಾದರೂ ಮಾತಾಡಬೇಕು ಅಂದರೆ ನಮ್ಗೆ ಆತಂಕ ಆಗ್ತಾ ಇತ್ತು. ನಾವೇನಾದರೂ ಸ್ಟೇಟ್ಮೆಂಟ್ ಕೊಡಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ವಿ, ಏನಾಗ್ಬಿಡುತ್ತೋ ನಮ್ಮ ಲೈಫು. ಯಾಕಂದ್ರೆ ನಮ್ಮ ಕಾನೂನು ಇದೆ, ಬಲಿಷ್ಠ ಸಂವಿಧಾನ ಇದೆ, ಇಲ್ಲಿ ಏನು ಮಾಡಬೇಕು ಏನು ಮಾಡೋದು ಅನ್ನೋದಕ್ಕೆ ಒಂದು ನೀತಿ ನಿಯಮ ಇದೆ. ಹಾಗೆ ನಾವು ಬದುಕ್ತಾ ಬಂದ್ವಲ್ವ? ಇವ್ರು ಯಾವ ಗ್ಯಾರಂಟಿ ಮೇಲೆ ಈ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ? ಯಾವ ಗ್ಯಾರಂಟಿ ಇದು? ನಾವೇ ಗಾಂಧೀಜಿನ ಕೊಂದಿದ್ದು, ಇನ್ನು ನಿಮ್ಗೆ ಬಿಡ್ತೀವ? ಏ, ಡಿ ಸಿನೂ ಕೊಲ್ತೀವಿ, ತಹಶೀಲ್ದಾರನೂ ಕೊಲ್ತೀವಿ. ಓಪನ್ ಸ್ಟೇಟ್ಮೆಂಟು, ಬಹಿರಂಗ. ಯಾವ ಫೋನ್, ಇಂಟರ್ನೆಟ್ ಕಾಲ್ ಅಲ್ಲ. ಇನ್ನೇನು ನಿಗೂಢವಾಗಿ ಸರ್ಚ್ ಮಾಡಿ ತನಿಖೆ ಮಾಡಿ ಆ ಹಂತಕರನ್ನ ಹಿಡಿತೀವಿ ನಾವು, ಈ ಥರದ ಕೊಲೆ ಬೆದರಿಕೆ ಹಾಕಿದವ್ರನ್ನ ಹಿಡಿತೀವಿ ನೋಡೋ ಸೀನೆ ಇಲ್ಲ ಸರ್. ಪತ್ರಿಕಾಗೋಷ್ಠಿ ಕರೆದು ಬಹಿರಂಗವಾಗಿ ಟಿ ವಿ ಚಾನಲ್ಗಳ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಾಯ್ತು, ಗಾಂಧೀಜಿ ಕೊಂದವ್ರು ನಾವು ಅಂತ. ಹಾಕಿ ಕೇಸ್, ಈಗ ಯಾಕೆ ಕೇಸ್ ಹಾಕಲ್ಲ? ಯಾಕ್ರಿ ಹಾಕಲ್ಲ ಕೇಸು? ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಅಲ್ವಾ? ಈ ಥರ ಮಾತಾಡಿದ ತಕ್ಷಣ ಇವರಿಗೆ ನಕ್ಸಲ್ ಬೆಂಬಲ ಇದೆ, ಇವರಿಗೆ ಟೆರರಿಸ್ಟ್ಗಳ ಬೆಂಬಲ ಇದೆ, ಇವ್ರ ಹಿಂದೆ ಇವ್ರಿಗೆ ಅಲ್ಲಿಂದ ಫಂಡ್ ಬರುತ್ತೆ, ಇಲ್ಲಿಂದ ಫಂಡ್ ಬರುತ್ತೆ. ರೇ, ಗಾಂಧಿ ವಾದಕ್ಕೂ ಅಂಬೇಡ್ಕರ್ ವಾದಕ್ಕೆ ಯಾವ್ದ್ರಿ ಫಂಡ್ ಬೇಕು ನಮಗೆ? ಕಣ್ಣಿಗೆ ಕಾಣಿಸ್ತಾ ಇದೆಯಲ್ವ ನಿಮ್ಮ ವಿಕಾರಗಳು, ಕಣ್ಣಿಗೆ ಕಾಣಿಸ್ತಿದೆಯಲ್ವ ನಿಮ್ಮ ವಿಕೃತಿಗಳು. ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಲ್ಲ, ನಮ್ಮ ದೇಶದ ಮಹಾತ್ಮನನ್ನ ಕೊಂದೋರು ನಾವು ಅಂತ, ನಿಮ್ಮನ್ನ ಖಂಡಿಸಿದ ಏನು ಮುದ್ದು ಮಾಡ್ಬೇಕಾ? ನಿಮ್ಮನ್ನ ಖಂಡಿಸಿದ ಮುದ್ದು ಮಾಡ್ಬೇಕ್ರಿ, ನಾಚಿಕೆ ಆಗಲ್ವಾ? ಒಂದು ಭಯ ಬೇಡವೆ, ಒಂದು ಭಯ ಬೇಡವ ಸ್ನೇಹಿತರೆ? ಗಾಂಧಿ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಮಾತಾಡ್ಬೇಕಂದ್ರೆ ಒಂದು ಭಯ ಬೇಡವೆ? ಅಂದ್ರೆ ಆ ಭಯ ಇಲ್ಲ ಅಂದ್ರೆ ಇವ್ರು ಯಾವ ಗ್ಯಾರಂಟಿ ಮೇಲೆ ಮಾಡ್ತಾರೆ? ಗ್ಯಾರಂಟಿ ಏನಂದ್ರೆ ಈ ಪ್ರಭುತ್ವ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಇವ್ರು ಬಂದು ನಾವೇನೇ ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಕೇಸ್ಗಳನ್ನು ವಾಪಸ್ ತಗೊಳ್ತಾರೆ. ಆ ಗ್ಯಾರಂಟಿ ಮೇಲೆ ಮಾಡ್ತಿದ್ದಾರೆ ಇವರು. ಓಕೆ ಸ್ನೇಹಿತರೆ, ಭಾಳ ಏನು ಮಾತಾಡೋದೇನೂ ಇಲ್ಲ. ದಯವಿಟ್ಟು ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅಂದರೆ,
ನಾವು ಮನೆ ಮನೆಗಳಲ್ಲಿ ನಮ್ಗೆ ಗೊತ್ತಿಲ್ಲ ಇನ್ನು ಮನೆ ಹೊರಗಡೆ ಯಾವುದಕ್ಕೂ ಭರವಸೆ ಇಲ್ಲ, ಯಾವುದಕ್ಕೂ ಗ್ಯಾರಂಟಿ ಇಲ್ಲ, ಯಾವ ಗ್ಯಾರಂಟಿನಿಲ್ಲ ಮನೆ ಹೊರಗಡೆ. ನಾವು ಮನೆ ಒಳಗಡೆನೆ ನಮ್ಮ ಮಕ್ಕಳಿಗೆ ಗಾಂಧಿನ ಮತ್ತು ಅಂಬೇಡ್ಕರ್ನ ತಲುಪಿಸಬೇಕಾಗಿದೆ. ನಾವು ಮನೆ ಒಳಗಡೆನೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಒಳಗಡೆ ಮಕ್ಕಳಿಗೆ ಸ್ಥೈರ್ಯ ಧೈರ್ಯ ಎಲ್ಲವನ್ನು ತುಂಬಬೇಕಾಗಿದೆ. ಹೊರಗಡೆ ಗ್ಯಾರಂಟಿ ಇಲ್ಲ ಸ್ನೇಹಿತರೆ. ನನಗೆ ಆತಂಕ ಆಗ್ತಿದೆ. ಗಾಡ್ ಪ್ರಾಮಿಸ್, ದೇವರಾಣೆಗೂ ನನಗೆ ಆತಂಕ ಆಗ್ತಾ ಇದೆ ಸ್ನೇಹಿತರೆ. ಈ ದೇಶದ ಭವಿಷ್ಯವನ್ನು ನೆನೆಸಿಕೊಳ್ಳಿ. ಬಹಿರಂಗವಾಗಿ ನಾನು ಗಾಂಧಿನ ಕೊಂದಿದ್ದೇನೆ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಬಹಿರಂಗವಾಗಿ ಮೈಸೂರು ಡಿಸಿನ ಮತ್ತೆ ತಹಶೀಲ್ದಾರನ ಕೊಲೆ ಮಾಡ್ತೀವಿ ಅಂತಿದ್ದಾರೆ. ಅವರ ಮೇಲೆ ಕೇಸ್ ಹಾಕ್ತಾನೇ ಇಲ್ಲ ಸ್ನೇಹಿತರೆ. ಬಹಿರಂಗವಾಗಿ ಕೊಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಹಿರಂಗವಾಗಿ ಕೊಂದಿದ್ದೀನಿ ಅಂತ ಹೇಳ್ತಿದ್ದಾರೆ, ಅವ್ರ ಮೇಲೆ ಕೇಸೇ ಬೀಳ್ತಿಲ್ಲ ಸ್ನೇಹಿತರೆ. ಪ್ರಭುತ್ವ ಆ ಲೆವೆಲ್ಗೆ ಅವ್ರನ್ನ ರಕ್ಷಣೆ ಮಾಡ್ತಿದೆ ಸ್ನೇಹಿತರೆ. ಗ್ಯಾರಂಟಿ ಇಲ್ಲ ಸ್ನೇಹಿತರೆ, ನನಗೆ ಯಾವುದೇ ಕಾರಣಕ್ಕೂ ಭರವಸೆ ಇಲ್ಲ. ಏನ್ ತೀರ್ಮಾನ ತಗೊಳ್ತೀರಿ ನೀವೆ? ಇವತ್ತು ಯಾವ ಅಂಗಗಳ ಮೇಲೆ ನಾನು ನಂಬಿಕೆ ಇಡೋದಂತ ನನಗೆ ಪ್ರಶ್ನೆ ಆಗಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಎಲ್ಲ ಅಂಗಗಳು ತಮ್ಮ ನೈತಿಕತೆಯನ್ನೇ ಮಾರ್ಕೊಂಡು ಬಿಟ್ಟಿದೆ. ಎಥಿಕ್ಸ್ ಅನ್ನೋದೇ ಇಲ್ದಂಗಾಗಿದೆ. ಎಲ್ಲದರ ಪರಿಣಾಮನೇ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಟಿ ವಿ ಚಾನೆಲ್ಗಳ ಮುಂದೆನೆ ಗಾಂಧಿನೇ ಬಿಡಲಿಲ್ಲ ನಿಮ್ಮನ್ನ ಬಿಡ್ತೀವ ಅಂತಾರೆ, ಮೈಸೂರು ಡಿ ಸಿನ ಮತ್ತೆ ತಹಶೀಲ್ದಾರನ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳಿ ಸ್ಟೇಟ್ಮೆಂಟ್ ಕೊಟ್ಟವನು ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕ್ತವನು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇನ್ಯಾರನ್ನು ಕೊಲೆ ಮಾಡೋದಕ್ಕೆ ಸಂಚು ರೂಪಿಸ್ತಿರ್ಬೋದು. ಅವರನ್ನ ಬಿಟ್ಬಿಟ್ಟಿದ್ದಾರೆ ಪೊಲೀಸರು ಬಿಟ್ಬಿಟ್ಟಿದ್ದಾರೆ. ಈಗ ನಾವು ನೀವು ಮಾತಾಡ್ತಿದ್ದೀವಲ್ಲ, ಈಗ ಮಾತಾಡ್ತಿದ್ರೆ ನಮ್ಮ ಮೇಲೆ ಕಣ್ಣಿಡ್ತಾರೆ. ನಮ್ಮ ವಿರುದ್ಧ ಮಾತಾಡ್ತಿದ್ದೆ ನೀನು. ಇವ್ರು ಮಾತಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ನಮ್ಮ ಸಂಘಟನೆಗೆ ಡ್ಯಾಮೇಜ್ ಆಗುತ್ತೆ. ಇವನ ಮೇಲೆ ಕಣ್ಣಾಕ್ಬೇಕು ಫಸ್ಟು, ಇವನ ಮೇಲೆ ರೆಡ್ ಮಾಡಬೇಕು, ಇವನ ಸೋರ್ಸ್ ಏನಂತ ನೋಡಬೇಕು, ಇವನ ಧರ್ಮ ಯಾವುದಂತ ಕಂಡುಹಿಡಿಬೇಕು, ಇವನ ಜಾತಿ ಯಾವುದಂತ ನೋಡಬೇಕು, ಇವನನ್ನು ಯಾವ ಥರ ಮಟ್ಟ ಹಾಕಬೇಕು ಆ ಥರ ಮಟ್ಟ ಹಾಕಬೇಕು. ಇದನ್ನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಕೂರ್ತಾರೆ ಬಿಟ್ಟರೆ, ಬಹಿರಂಗವಾಗಿ ಕೊಲೆ ಬೆದರಿಕೆ ಹಾಕಿದವ್ರ ಮೇಲೆ ಒಂದೇ ಒಂದು ಕೇಸ್ ಹಾಕುವಂಥ ಒಂದು ಸ್ಥೈರ್ಯ ಧೈರ್ಯ ಆಗಲಿ, ಒಂದು ಒಂದು ನ್ಯಾಯದ ಒಂದು ವ್ಯವಸ್ಥೆನೇ ಇಲ್ದಂಗಾಗಿದೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಏನ್ ಬೇಕಾದ್ರೂ ಆಗಿರ್ಬೋದು, ದಯವಿಟ್ಟು ಅವನ ಮೇಲೆ ಒದ್ದು ಒಳಗೆ ಹಾಕಿ. ಆ ಧರ್ಮೇಂದ್ರ ಹಿಂದೂ ಮಹಾಸಭಾದವನ್ನ ಫಸ್ಟ್ ಒದ್ದು ಒಳಗೆ ಹಾಕಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಮಹಾತ್ಮ ಗಾಂಧೀಜಿನ ಕೊಂದವ್ರು ನಾವು ಅಂತ. ಹಾಗೆ ಲಾಕಪ್ಗೆ ಅವನಿಗೆ ತೋರಿಸಿ, ಪೊಲೀಸರಿಗೆ ಬಿಟ್ಬಿಡಿ, ಒತ್ತಡ ಹಾಕ್ಬಿಡಿ ಪೊಲೀಸರ ಮೇಲೆ. ನಿಮ್ಮ ಒತ್ತಡಕ್ಕೆ ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ಒಂದು FIR ಹಾಕಬೇಕು, ಒದ್ದು ಒಳಗೆ ಹಾಕಬೇಕು ಅಂತ ಪೊಲೀಸಿಗೆ ಅನಿಸಿರುತ್ತೆ. ಬಟ್ ಅಷ್ಟೊತ್ತಿಗೆ ನಿಮ್ಮ ಫೋನ್ ಹೋಗಿರುತ್ತಲ್ಲ, ಮಾಡಬೇಡಿ ಬಿಟ್ಬಿಡಿ ನಮ್ಮ ಸಂಘಟನೆ ಅವನೇ ಅಂತ. ನಾಳೆ ನಿಮ್ಮ ಮನೆ ಹೊಸ್ತಿಲಿಗೆ ಬೀಳೋದು ಆ ಬೆಂಕಿ, ಇವತ್ತು ನನ್ನ ಮನೆ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನಿಮ್ಮ ಮನೆ ಹೊಸ್ತಿಲಿಗೆ ಮುಟ್ಟೋದು. ಏನು ಒಂದು ಕಡೆ ಬೆಂಕಿ ಉರಿತಿದೆ, ನಾವು ಸೇಫ್ ಅನ್ಕೋಬೇಡಿ. ಹೊತ್ಕೊಂಡು ಒಂದು ದಿವಸ ಇಡೀ ಸರ್ವನಾಶ ಆಗೋಗುತ್ತೆ, ನಾಚಿಕೆ ಆಗಲ್ವೇನ್ರಿ? ಇಮಿಡಿಯೇಟ್ ಅರೆಸ್ಟ್ ಮಾಡಿಸಿ ಬೊಮ್ಮಾಯಿ ಸಾಹೇಬ್ರೇ. ಯಾರು ಇದ್ರೆ, ಅವ್ರ ಆಪ್ತರು ಯಾರಾದರೂ ಇದ್ರೆ ದಯವಿಟ್ಟು ತಲುಪಿಸಿ. ಗಾಂಧಿ ವಾದ ಮಾಡೋರ್ನ ಅಂಬೇಡ್ಕರ್ ವಾದ ಮಾಡೋರ ಮೇಲೆ ಕೇಸ್ ಹಾಕೋದಾಗಲಿ ಕಣ್ಣಿಡೋದಾಗಲಿ ಅವನ ಮೇಲೆ ತನಿಖೆ ಮಾಡೋದಲ್ಲ. ರಾತ್ರಿ ಮನೆಗೆ ನುಗ್ಗೋದು, ಬೆಳಗಿನ ಜಾವ ಮನೆಗೆ ನುಗ್ಗಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಇದ್ದಿದ್ದು ಬಿದ್ದಿದ್ದೆಲ್ಲ ಸರ್ಚ್ ಮಾಡೋದಲ್ಲ. ಹೋಗಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾನಲ್ಲ, ನಾಳೆ ನಿಮ್ಗೆ ಹೇಳ್ತಾ ನಿನ್ನನ್ನು ಕೊಲೆ ಮಾಡ್ತೀನಂತ, ಕೊಲೆ ಮಾಡಿಸ್ಕೊಳ್ಳಿ ಹೋಗಿ. ಮಸೀದಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದ್ವಲ್ಲ, ಅದನ್ನು ಬದಿಗಿಡಿ. ಮೂಲಭೂತ ಸೌಕರ್ಯಕ್ಕೋಸ್ಕರ ಹೋರಾಟ ಮಾಡೋಣ ಇನ್ ಮುಂದೆ. 2 ತಿಂಗಳಲ್ಲಿ 45 ಲಕ್ಷ ಜನಕ್ಕೆ ಉದ್ಯೋಗ ಕಳ್ಕೊಂಡಿದ್ದಾರಂತೆ, 45 ಲಕ್ಷ ಜನ 2 ತಿಂಗಳಲ್ಲಿ. ಇದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡಿ. ಅದು ಬಿಟ್ಕೊಂಡು ಗಾಂಧಿನ ಕೊಂದವ್ರು ನಾವು, ನಿಮ್ಮನ್ನ ಬಿಟ್ಬಿಡ್ತೀವ, ಡಿಸಿನೂ ಕೊಲ್ತೀನಿ, ತಹಶೀಲ್ದಾರನ ಕೊಲ್ತೀನಿ. ಸರ್, ಅಂಥವ್ರ ಬಗ್ಗೆನೇ ಮಾತಾಡೋರು ನಮ್ಮನ್ನ ನಿಮ್ಮನ್ನ ಬಿಟ್ಬಿಡ್ತಾರ? ನಾವು ನೀವು ಅವ್ರಿಗೊಂದು ಲೆಕ್ಕನ ಉಳಿಸ್ತಾರ ಸರ್? ಇವರು ಖಂಡಿತವಾಗ್ಲು ಉಳಿಸಲ್ಲ. ಓಪನ್ ಆಗಿ ಹೇಳ್ತೀನಿ ಕೇಳಿ, ಮನೆಗೆ ನುಗ್ಗಿ ಕೊಲೆ ಮಾಡಿ ಹೊರಗಡೆ ಹೋಗ್ತಿದ್ದಂಗೆ ಮೆರವಣಿಗೆ ಹೂವಿನ ಹಾರವನ್ನು ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು, ನೋಡ್ರಪ್ಪ ಇದೇ ಕತ್ತಿಯಲ್ಲಿ ಅವನ ಕೊಚ್ಚಿದ್ದೀನಿ ಎಂದು ಹಿಂಗೆ ತೋರಿಸ್ಕೊಂಡು ಹೋಗ್ತಾರೆ. ವಿಜಲ್ಲು, ಸೀಟಿ, ಚಪ್ಪಾಳೆ, ಸಂಭ್ರಮ, ಅವನಿಗೆ ಪ್ರಶಸ್ತಿ ಕೂಡ ಸಿಗುವಂಥ ಕಾಲ ಬರುತ್ತೆ. ನೋಡ್ತಾ ಇರಬೇಕಾದ್ರೆ ಹೀಗೆ ಮುಂದುವರೆದ್ರೆ ಅದೇ ಆಗೋದು.
ಸಂವಿಧಾನವನ್ನು ಬದಲಾಯಿಸಲು ಬಂದವರು ಅಂದರು ಸಂವಿಧಾನಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಸರ್. ಅಧಿಕೃತವಾಗಿ ಘೋಷಣೆ ಒಂದಾಗಿಲ್ಲ, ಮತ್ತೆಲ್ಲ ಸಂವಿಧಾನಕ್ಕೆ ವಿರುದ್ಧವಾಗಿನೇ ನಡೀತಾ ಇರೋದು. ಅದೇ ಸ್ಟೇಟ್ಮೆಂಟ್ ಅನ್ನು ಯಾರಾದರೂ ನಾವು ನೀವು ಕೊಟ್ಟಿದ್ರೆ, ನಾವೇನೋ ಪ್ರಗತಿಪರರೋ ಪತ್ರಕರ್ತರೋ ಅಥವಾ ಒಬ್ಬ ಮುಸಲ್ಮಾನನೋ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಗಾಂಧೀಜಿನ ಕೊಂದವರು ನಾವೇ ನಿಮ್ಮನ್ನು ಬಿಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ನ ಬೇರೆ ಯಾರಾದರೂ ಹೇಳಿದ್ರೆ ಬಿಡ್ತಿದ್ರಾ? ಏನು ಹೇಳ್ದೇನೆ ಅವ್ರ ಮೇಲೆ ಕೇಸ್ ಹಾಕೋದು ಯೋಚನೆ ಮಾಡ್ತೀರಾ ನೀವು? ಏನು ಹೇಳ್ದೇನೆ ಅವನ ಮಟ್ಟ ಹಾಕೋದು ಹೇಗಂತ ಯೋಚನೆ ಮಾಡ್ತೀರಾ? ಏನು ಮಾಡ್ತೇನೆ ಅವನ ಸೋರ್ಸ್ ಏನು ಅಂತ ಕಂಡುಹಿಡಿಯೋಕೆ ಟ್ರೈ ಮಾಡ್ತೀರಾ? ಅವನು ಒಳ್ಳೇದು ಮಾತಾಡ್ತಿದ್ದ ತಕ್ಷಣ ಅವನ ಧರ್ಮ ಯಾವುದು ಜಾತಿ ಯಾವುದು ಅನ್ನೋದು ಲೆಕ್ಕ ಹಾಕಕ್ಕೆ ಟ್ರೈ ಮಾಡ್ತೀರಾ? ಓಪನ್ ಬಹಿರಂಗವಾಗಿ ಹಾಡ ಹಗಲೆ ಮಾಧ್ಯಮಗಳ ಮುಂದೆ ಜನರ ಮುಂದೆ ಟಿವಿಯಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇನೆ, ಗಾಂಧಿನ ಕೊಂದಿದ್ದೀವಿ ನಿಮ್ಮನ್ನ ಬಿಡಲ್ಲ ಅಂತ. ಅವನು ಯಾವನ ಮೈಸೂರು ಡಿಸಿನೂ ಕೊಲ್ತೀನಿ ಅಂತ ಹೇಳಲ್ಲ. ಧರ್ಮೇಂದ್ರ ಹಿಂದೂ ಮಹಾಸಭಾದ ಮುಖಂಡ ಧರ್ಮೇಂದ್ರ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಗಾಂಧಿನ ಕೊಂದವರು ನಾವೇ. ನೋಡಿ ಇಲ್ಲೊಬ್ಬ ಮಣಿ ಸೇಜಿ ಅಂತ ಬಂದಿದ್ದಾನೆ ಗಾಂಧಿ ಹಂತಕ. ಇಂಥ ಲೋಫರ್ ನನ್ನ ಮಕ್ಕಳೆಲ್ಲ ಇರೋವರೆಗೂ, ಇಂಥ ಕಚಡಾ ಕಂತ್ರಿಗಳೆಲ್ಲ ಇರೋವರೆಗೂ ಇವರ ಹೀಗೆ ನೀವು ಬೆಳೆಯಕ್ಕೆ ಬಿಡ್ತೀರಾ? ಬಾಲ ಕಟ್ ಮಾಡ್ತೀರಾ? ಹೀಗೆ ಬೆಳೆಯಕ್ಕೆ ಬಿಡ್ತೀರಾ? ಗಾಂಧಿನ ಉಳಿಸ್ಕೋತೀರಾ? ಹೀಗೆ ಬೆಳೆಯಕ್ಕೆ ಬಿಡ್ತೀರಾ? ಅಂಬೇಡ್ಕರ್ನ ಉಳಿಸ್ಕೋತೀರಾ? ಒಂದು ಸಲ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ನೀವೆಲ್ಲ ಪ್ರಜಾಪ್ರಭುತ್ವ ಇದು, ಪ್ರಜೆಗಳೇ ನಿರ್ಣಾಯಕರು, ಅದೇನು ತೀರ್ಮಾನ ಮಾಡ್ತೀರಾ ಮಾಡಿ. ದಯವಿಟ್ಟು ಇಂಥ ಸಂಘಟನೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸೋರು ಹೆತ್ತವರು ಯೋಚನೆ ಮಾಡಬೇಕಾಗತ್ತೆ. ಕೊಲೆ ಮಾಡಿದವ್ರು ನಾವು, ಕೊಲೆ ಮಾಡೋರು ನಾವು ಅಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಇಂಥವ್ರ ಸಂಘಟನೆಗೆ ತಮ್ಮ ಮಕ್ಕಳನ್ನು ಸೇರಿಸಿದ್ರೆ ಆ ಮಕ್ಕಳ ಭವಿಷ್ಯ ಏನಾಗ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ, ಒಂದ್ಸಲ ಯೋಚನೆ ಮಾಡಿ. ನೀವು ನಾ ಹೇಳ್ತೀನಿ, ಈಗ ಯಾರಿಗೂ ಹೇಳಲ್ಲ, ನಿಮ್ಮ ಪೋಷಕರು ಹೆತ್ತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಯಾರು ಒಬ್ಬರಿದ್ರೆ ಅವ್ನಿಗೆ ಒಂದು 10 ಜನಕ್ಕೆ ಈ ಮಾತನ್ನ ಮುಗಿಸಿ. ಇಂಥ ಸಂಘಟನೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದೀರಲ್ಲ, ನಾನು ಕೊಲೆ ಮಾಡಿದವನು ನಾವು ಕೊಲೆ ಮಾಡೋರು ಅಂತ ಸ್ಟೇಟ್ಮೆಂಟ್ ಕೊಡೋ ಸಂಘಟನೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿದ್ರೆ ಆ ಮಕ್ಕಳ ಭವಿಷ್ಯ ಏನಾಗ್ಬೋದು ಒಂದು ಸಲ ಯೋಚನೆ ಮಾಡಿ. ಆ ಮಕ್ಕಳ ಭವಿಷ್ಯ ಏನಾಗ್ಬೋದು ಒಂದು ಸಲ ಯೋಚನೆ ಮಾಡಿ, ಯೋಚನೆ ಮಾಡಿ. ಪ್ಲೀಸ್ ಪ್ಲೀಸ್ ಯೋಚನೆ ಮಾಡಿ. ಎಲ್ಲದೂ ಮೇಲ್ನೋಟ ಚಂದ ಚಂದ ಕಾಣಿಸುತ್ತೆ, ಅದಲ್ಲ. ವಾಸ್ತವ ಬದುಕು ಬೇರೆ ಇದೆ, ವಾಸ್ತವ ಬದುಕು ಬೇರೆ ಇದೆ. ನಾಚಿಕೆಗೆಟ್ಟ ಜನ, ನಾಚಿಕೆಗೆಟ್ಟ ಆಡಳಿತ. ಆಡಳಿತ ಅನ್ಸಿ ಅಧಿಕಾರ ಉಳಿಯುತ್ತಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಿ? ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ? ಒಂದ್ ನೈತಿಕತೆ ಬಿಡುವ, ಒಂದ್ ಎಥಿಕ್ಸ್ ಬಿಡುವ. ಹೋಗಿ ಹೆಂಡತಿ ಪಕ್ಕದಲ್ಲಿ ಮಲಗಬೇಕಾದ್ರೂ ಒಂದ್ ನಿದ್ರೆ ಯಾವ್ದಾಗ ಬರ್ತವ ನಿಮ್ಗೆ? ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಅಧಿಕಾರಕ್ಕೋಸ್ಕರ ನಿಮ್ಮನ್ನ ನೀವು ಮಾರ್ಕೊಂಡು ಅಧಿಕಾರ ಯಾಕೆ ಮಾಡ್ತೀರಿ ಸರ್? ಒತ್ತು ಒಳಗಾಗಿ ಸರ್, ದಯವಿಟ್ಟು ಸರ್. ಗಾಂಧೀಜಿ ಬಗ್ಗೆ ಮಾತಾಡಿರೋದವರು, ನಮ್ಮ ರಾಷ್ಟ್ರಪಿತನ ಬಗ್ಗೆ, ನಮ್ಮ ಮಹಾತ್ಮ ಗಾಂಧೀಜಿಯ ಬಗ್ಗೆ, ಲಕ್ಷಾಂತರ ಜನ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದ ದೇಶ ಇದು. ಕೊನೆಗೆ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಸಾರಥ್ಯ ಇದ್ದಿದ್ದು ಮಹಾತ್ಮಂದು, ನಮ್ಮ ಮಹಾತ್ಮ ಗಾಂಧೀಜಿದು. ಆ ಮಹಾತ್ಮನನ್ನ ನಾನೇ ಕೊಂದೆ, ನಾವೇ ಕೊಂದಿದ್ದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸ್ನೇಹಿತರೆ. ಒಂದು ಸಲ ನೀವೊಂಥರ ಭಾವನಾತ್ಮಕವಾಗಿ ಯೋಚನೆ ಮಾಡಿ ಈ ವಿಚಾರನ. ನನ್ನ ಗಾಂಧಿನ ನಾನು ಕೊಂದೆ ಅಂತ ಒಬ್ಬ ಗೋಡ್ಸೆನ ಸಹಿಸ್ಕೊಳಕಾಗ್ತಿಲ್ಲ ನಮ್ಮ ಕೈಲಿ, ಒಬ್ಬ ಗೋಡ್ಸೆನ ಸಹಿಸ್ಕೊಳಕಾಗ್ತಿಲ್ಲ ನಮ್ಮ ಕೈಲಿ. ಗೋಡ್ಸೆ ಡಿ ಪಿ ಹಾಕೊಂಡು ಗೋಡ್ಸೆಯನ್ನೇ ರಾಷ್ಟ್ರಪಿತ ಮಾಡಕ್ಕೆ ಹೊರಟಿರುವ ಈ ಕುತಂತ್ರದವನ್ನೇ ಸಹಿಸಕ್ಕಾಗ್ತಿಲ್ಲ ನಮಗೆ. ಆದರೆ ಅಂತ ನೂರಾರು ಗೋಡ್ಸೆಗಳು, ಸಾವಿರಾರು ಗೋಡ್ಸೆಗಳು, ಲಕ್ಷಾಂತರ ಗೋಡ್ಸೆಗಳು ಬಹಿರಂಗವಾಗಿ ಇವತ್ತು ಪಬ್ಲಿಕ್ಕಿಗೆ ಬಂದು ಗೋಡ್ಸೆಗಿಂತನೂ ಗೋಡ್ಸೆ ಒಂದು ಹಿಡನ್ ಅಜೆಂಡವಾಗಿ ಹೋಗ್ಬಿಟ್ಟು ಕೊಂದು ಬಿಡ್ತಾನೆ. ಇವರು ಬಹಿರಂಗವಾಗಿ ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೋಡ್ಸೆಗಿಂತನೂ ಅಪಾಯಕಾರಿಯಾದಂತಹ ವಿಠಲ್ ಭಯ ಕೊಡಂತ ಲೋಫರ್ಗಳು ಬಹಿರಂಗವಾಗಿ ನಾವು ಕೊಲೆ ಮಾಡಿದವರು, ನಾವು ಕೊಲೆ ಮಾಡೋರು ಅಂತ ಹೇಳ್ತಾ ಇದ್ದಾರೆ. ಇವರನ್ನ ಪ್ರೆಸ್ ಮೀಟ್ ಆದ ತಕ್ಷಣ ಟೀ ಕೊಡಿಸಿ ಒಂದು ಸನ್ಮಾನ ಮಾಡಿ ಶಾಲ್ ಹಾಕಿ ಕಳಿಸ್ತಾ ಇದ್ದಾರೆ. ಒಂದು ಕೇಸ್ ಹಾಕೋದು ಬಿಡ್ವೆ, ಇಮ್ಮಿಡಿಯೇಟ್ ಅವನು ಲಾಕ್ ಮಾಡೋದು ಬಿಡ್ವೆ. ಅಲ್ಲೇ ಅವರು ಪೊಲೀಸ್ ಇದ್ರೆ ಇಮ್ಮಿಡಿಯೇಟ್ ಯೋಚನೆ ಮಾಡಬಾರ್ದು, ನನ್ನ ಮಕ್ಕಳಿಗೆ ಯೋಚನೆ ಮಾಡಬಾರ್ದು. ಎನ್ಕ್ವೈರಿ ನೋಡೋಣ, ಹಾಕೊಂದು ಹಣೆ ಹೊಡೆದ್ಬಿಡ್ಬೇಕು ಗುಂಡು ಪೊಲೀಸರಲ್ಲಿ ಇದ್ರೆ, ಹೊಡ್ಬಿಡಿ ಆಮೇಲೆ ಗಲಾಟೆ ಆದ್ರೆ ನೋಡೋಣ. ಯಾಕಂದ್ರೆ ಇನ್ನೊಬ್ಬ ಅಂತ ಸ್ಟೇಟ್ಮೆಂಟ್ ಕೊಡಕ್ಕೆ ಹೆದರ್ತಾನೆ, ಯಾಕಂದ್ರೆ ಸುತ್ತಮುತ್ತ ಪೊಲೀಸ್ ಇದ್ರೆ ಆ ಸ್ಟೇಟ್ಮೆಂಟ್ ಕೊಡಕ್ಕೆ ಹೆದರ್ತಾನೆ. ಯಾಕಪ್ಪ ಅಲ್ಲೊಬ್ಬ ಯಾವನ ಇದೆ ಒಂಥರ ಮಾತಾಡಿ ಎನ್ಕೊಂಡ್ರ ಬಿಟ್ಟ ಈಗ ನಮ್ಗೆ ಯಾಕೆ ಬೇಕು ಅಂತ.
ಇಲ್ಲಿ ಏನಾಗ್ತಿದೆ, ಆತನ ಮಾತಿಗೆ ವಿಜಲ್ಲು ಚಪ್ಪಾಳೆ ಶಿಳ್ಳೆ ಪ್ರಭುತ್ವದ ಸನ್ಮಾನ ನಾವಿದೀವಿ ಅನ್ನೋ ಅಶ್ಯೂರೆನ್ಸ್ ಇವೆಲ್ಲ ಸಿಕ್ಕಿದಾಗ ಏನಾಗುತ್ತೆ, ಇವತ್ತು ಸ್ಟೇಟ್ಮೆಂಟ್ ಅಲ್ಲಿ ಇದ್ದಾನೆ ನಾಳೆ ಕೊಲ್ಲೋದಕ್ಕೆ ಮುಂದಾಗ್ತಾನೆ. ಕೊಂದ ನಂತರ ಅವನಿಗೆ ಪಶ್ಚಾತ್ತಾಪ ಇರೋದಿಲ್ಲ, ಕೊಂದ ನಂತರ ಅವನಿಗೆ ಇಲ್ಲಿ ಮೆರವಣಿಗೆ ನಡೆಯುತ್ತೆ, ಸನ್ಮಾನ ಮಾಡ್ತಾರೆ, ಪ್ರಶಸ್ತಿ ಸಿಗಬಹುದು, ಕೊಂದವನಿಗೆ ಭಾರತ ರತ್ನ ಕೊಡಬಹುದು ಈ ಪ್ರಭುತ್ವ ಇನ್ನು ಮುಂದೆ ಹೀಗೆ ಹೋದ್ರೆ. ಒಂದು ಸಲ ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಕ್ಕೆ ಬಿಡ್ತಾ ಇದಾರೆ ಅಂದ್ರೆ ನಾಳೆ ಅವನ ಅಕೃತ್ಯ ಮಾಡಿದ ಮೇಲೆ 100% ಅವನಿಗೆ ಭಾರತ ರತ್ನ ಕೊಡುವಂತ ಪ್ರಯತ್ನ ಈ ಪ್ರಭುತ್ವದಿಂದ ಆಗುತ್ತೆ. ನೋಡಿಬೇಕಾದ್ರೆ ನೋಡಬೇಕಾದ್ರೆ ಕೊಂದವನಿಗೆ ಭಾರತ ರತ್ನ ಯಾಕೆ ಮಾಡಲ್ಲ, ಎಲ್ಲದ ಆಗ್ತಿದೆಯಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ. ನಾನಿವತ್ತು ಲೈವ್ ಬಂದ ಉದ್ದೇಶ ಇಷ್ಟೇ, ನನ್ನ ಮಹಾತ್ಮನನ್ನ, ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಇವೆರಡು ನಮಗೆ ಹೃದಯ ಇದ್ದ ಹಾಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅವರನ್ನು. ನಾವು ಅವರ ತ್ಯಾಗ ಅವರ ಶ್ರಮ ಇದು ಯಾವುದು ಇಲ್ಲದಿದ್ರೆ ಈ ದೇಶ ಇಷ್ಟು ಸುಭಿಕ್ಷವಾಗಿರಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಮೇಲೆ ನೀವು ಕಣ್ಣಿಡ್ತೀರಾ, ಅವರ ಅಸ್ತಿತ್ವಕ್ಕೆ ಕೈ ಹಾಕ್ತೀರಾ, ಅವರನ್ನ ನಾವು ಕೊಂದಿದ್ದೀವಿ ಅಂತ ಬಹಿರಂಗವಾಗಿ ಹೇಳ್ತೀರಾ, ಅಂದಮೇಲೆ ನಾವು ಸುಮ್ಮನೆ ಇರಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನಾವು ಇರಕ್ಕೆ ಸಾಧ್ಯ ಇಲ್ಲ, ಅದು ಏನು ಬೇಕಾದ್ರೂ ಆಗಲಿ, ಅದು ಏನು ಬೇಕಾದರೂ ಮಾಡಿ, ಅದೇನು ಟಾರ್ಗೆಟ್ ಆದರೂ ಮಾಡಿ, ಮಾಡ್ತಾ ಇದ್ರೆ ತಾನೆ ಮಾಡಿ, ಐ ಡೋಂಟ್ ಕೇರ್. ನನ್ನ ಗಾಂಧಿವಾದ ನನ್ನ ಅಂಬೇಡ್ಕರ್ ವಾದ ತಪ್ಪು ಆದರೆ, ನಿಮ್ಮ ದೃಷ್ಟಿಯಲ್ಲಿ ಅದು ತಪ್ಪು ಆದರೆ, ಅದು ದೇಶದ್ರೋಹವಾದರೆ ನೀವು ಕರೆಸ್ಕೊಳ್ಳಿ, ನನ್ನ ದೇಶದ್ರೋಹಿನ ಕರೆ, ಐ ಡೋಂಟ್ ಕೇರ್. ಬಸವರಾಜ ಬೊಮ್ಮಾಯಿ ಅವರು ಹೊಸ CM, ಸಮಾಜವಾದದ ನೆಲೆ ಇದೆ ನಿಮ್ಮಲ್ಲಿ, ಅದು ಯಾವ ಪಕ್ಷದಲ್ಲಿ ಬೇಕಾರಿರಿ. ಆ ಧರ್ಮೇಂದ್ರ ಅಂತ ಹಿಂದೂ ಮಹಾಸಭಾದ ಹುಸ್ಸನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿಸಿ ಇಮಿಡಿಯೇಟ್ ಆಗಿ. ಅವನು ಗಾಂಧಿನ ಕೊಂದವನ್ ನಾವು ನಿಮ್ಮನ್ನ ಬಿಡ್ತೀವ ಅಂತ ಹೇಳ್ಬಿಟ್ಟು ಕೊಲೆ ಬೆದರಿಕೆ ಹಾಕಿದ್ದಾನೆ, ಕೊಂದಿದ್ದ ಸಮರ್ಥನೆ ಮಾಡ್ಕೊಂಡಿದ್ದಾನೆ. ಆ ಹುಚ್ಚನ ಫಸ್ಟ್ ಒಳಗಾಕಿ, ನಿನ್ನೆ ಯಾವ DC ಮತ್ತು ತಹಶೀಲ್ದಾರನ ಕೊಲ್ತೀನಿ ಅಂತ ಹೇಳಿದ್ದಾನೆ, ಅವನು ಬಿಡಬೇಡಿ, ಅವನು ಒಳಗಾಕಿ. ಸಮಾಜಕ್ಕೊಂದು ಕಾನೂನು ನ್ಯಾಯದ ಪಾಠವನ್ನ ಹೇಳಿ, ಮತ್ತೆ ಈ ದೇಶ ಸಂವಿಧಾನ ಉಳಿಸೋ ಪ್ರಯತ್ನವನ್ನಾದ್ರೂ ಸ್ವಲ್ಪ ಕಿಂಚಿತ್ತಾದ್ರೂ ಮಾಡಿ, ಯಾರನ್ನೂ ಬಿಡಬೇಡಿ ಸಮಾಜ ಗಾದುಕರನ್ನ. ಯಾವ ಸಮಾಜ ಗಾದುಕನನ್ನು ಬಿಡಬೇಡಿ, ಯಾರನ್ನು ಉಳಿಸ್ಬೇಡಿ. ನೈತಿಕತೆ ಇದ್ರೆ ಪಾಲಿಟಿಕ್ಸ್ ಮಾಡಿ, ಎಲೆಕ್ಷನ್ ಬಂದಾಗ ನೀವೇನು ಬೇಕಾದ್ರೆ ಪಾಲಿಟಿಕ್ಸ್ ಮಾಡಿ, ಆದರೆ ಇಂಥ ವಿಷ ಜಂತುಗಳನ್ನು ಬೆಳೆಯಕ್ಕೆ ಬಿಡಬೇಡಿ. ನಿಮ್ಮಲ್ಲೊಂದು ಎಥಿಕ್ಸ್ ಅನ್ನೋದು ಇರಲಿ, ದಯವಿಟ್ಟು ಪ್ಲೀಸ್ ಎಥಿಕ್ಸ್ ಇರಲಿ. ನನಗೆ ಆತಂಕ ಇದೆ ನನ್ನ ದೇಶದ ಬಗ್ಗೆ, ಇವ್ರನ್ನ ಹೀಗೆ ಬೆಳೆಯಕ್ಕೆ ಬಿಟ್ರೆ ಭಾಳ ಕಷ್ಟ ಇದೆ ಮುಂದೆ. ಯಾವುದು ಬೇಕಾಗಿಲ್ಲ ನಮಗೆ, ಯಾವ ಸಂಘಟನೆಗಳು ಬೇಕಾಗಿಲ್ಲ ನಮಗೆ. ನನ್ನ ದೇಶದಲ್ಲಿ ಇಲ್ಲಿವರೆಗೂ ನಡ್ಕೊಂಡು ಬಂದಂಥ ರೀತಿ ರಿವಾಜುಗಳೇ ಮುಂದುವರಿಯಲಿ, ನಿರುದ್ಯೋಗದಂಥ ಸಮಸ್ಯೆಗಳು ಬಗೆಹರಿಯಲಿ, ಸಹಬಾಳ್ವೆಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಿಕೊಡಿ. ಗಾಂಧಿ ಕಂಡ ಕನಸು, ಅಂಬೇಡ್ಕರ್ ಕಂಡ ಕನಸನ್ನು ಈಡೇರಿಸೋದಕ್ಕೆ ಪ್ರಯತ್ನ ಮಾಡಿ. ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಅಧಿಕಾರಕ್ಕೋಸ್ಕರ, ನಿಮ್ಮ ಯಾವುದೋ ತತ್ವ ಆದರ್ಶ ಹಿಂದುತ್ವ ಆ ತತ್ವ ಈ ತತ್ವ ಅಂಥೇಳಿ ದಯವಿಟ್ಟು ದೇಶವನ್ನು ಹಾಳು ಮಾಡೋ ಪ್ರಯತ್ನವನ್ನು ಮಾಡಬೇಡಿ. ದಯವಿಟ್ಟು ಆ ಧರ್ಮೇಂದ್ರ ಹಿಂದೂ ಮಹಾಸಭಾ ಧರ್ಮೇಂದ್ರನ ಫಸ್ಟ್ ಕೇಸ್ ಹಾಕಿ ಒಳಗಾಕಿ, ದಯವಿಟ್ಟು ಪೊಲೀಸರೇ ಹಾಕಿ ಫಸ್ಟು. ನಿಮ್ಮನ್ನು ಒತ್ತಡ ಯಾರಾದರೂ ಬಂದರೆ ನಾವೆಲ್ಲ ನಿಲ್ತೀವಿ. ದಯವಿಟ್ಟು ಅವನ ಥೂ ಕಚಡಗಳನ್ನು ನಾವು ಒಳಗಾಕಿ ಫಸ್ಟು. ಗಾಂಧಿನ ಕೊಂದವ್ ನಾನು ಅಂತ ಹೇಳಿದ್ದೇನೆ. ಆ ಅವನು ಪರ್ಟಿಕ್ಯುಲರ್ ಎನ್ಕ್ವೈರಿ ಮಾಡಿ, ಆ ಸಿದ್ಧತೆಗಳು ಹೇಗಾಯಿತು ಅನ್ನೋದನ್ನು ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಗಲಿ ನಮಗೆ. ಇನ್ನು ಯಾರನ್ನು ಕೊಲ್ಲಕ್ಕೆ ಹೊರಟಿದ್ದೀರಾ, ಇನ್ನು ಯಾರಿಗೆ ಕೊಲ್ಲಬೇಕು ಅಂತ ಸ್ಕೆಚ್ ಹಾಕಿದ್ದೀರ ಅನ್ನೋದು ಎನ್ಕ್ವೈರಿ ಮಾಡಿ ತೆಗೀರಿ ದಯವಿಟ್ಟು. ಯಾರ್ಯಾರಲ್ಲಿ ಇದಾರ ಅವ್ರ ಲಿಸ್ಟಲ್ಲಿ ಯಾರಿಗೆ ಗೊತ್ತು, ಯಾರಿಗೆ ಗೊತ್ತು? ವಿಷ ತುಂಬಿಕೊಂಡಿದೆ ಮೈ ತುಂಬ, ರಕ್ತ ರಕ್ತನೇ ವಿಷ ಆಗಿಬಿಟ್ಟಿದೆ ಇವ್ರದ್ದು. ತಲೆಯಲ್ಲಿ ಮಾತ್ರ ವಿಷ ತುಂಬಿತ್ತು, ಈಗ ಮೈಯೆಲ್ಲ ವಿಷ. ಯಾರನ್ನು ಬಿಡು, ಯಾವ ಸಂಘಟನೆ, ಯಾವ ಧರ್ಮ ಇಲ್ಲ, ಯಾವ ಜಾತಿನೇ ಇಲ್ಲ, ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ. ಇಲ್ಲೊಬ್ರು ಕರೆಕ್ಟ್ ಆಗಿರೋದೆ, ಬುದ್ಧನನ್ನೇ ಬಿಡಲಿಲ್ಲ, ಬಸವಣ್ಣನನ್ನೇ ಬಿಡಲಿಲ್ಲ, ಗಾಂಧಿನೇ ಬಿಡಲಿಲ್ಲ, ಯಾರನ್ನೇ ಬಿಡ್ತಾರೆ ಇವರು. ಇದೇ ಮನಸ್ಥಿತಿ. ಇವತ್ತೇನು ಸ್ಟೇಟ್ಮೆಂಟ್ ಕೊಟ್ಟಿದೆ ಗಾಂಧಿ ಕೊಂದವ್ರು ನಾವು ನಿಮ್ಮನ್ನು ಬಿಡಲ್ಲ ಅಂತ, ಇದೇ ಮನಸ್ಥಿತಿ ಬುದ್ಧನನ್ನು ಓಡಿಸಿರೋದು, ಇದೇ ಮನಸ್ಥಿತಿ ಬಸವಣ್ಣನನ್ನು ಓಡಿಸಿರೋದು, ಇದೇ ಮನಸ್ಥಿತಿ ಗಾಂಧಿಯನ್ನು ಕೊಂದಿರೋದು, ಇದೇ ಮನಸ್ಥಿತಿ ವಿರುದ್ಧ ರಾಜಚಿಂತನ್ ಕೂಡ ಮಾತಾಡ್ತಾ ಇರೋದು, ಇದೇ ಮನಸ್ಥಿತಿಯ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿರೋದು. ಹೆಮ್ಮೆ ಇದೆ ನಮಗೆ, ಹೆಮ್ಮೆ ಇದೆ ನಮಗೆ. ಬುದ್ಧ ಬಸವಣ್ಣ ಗಾಂಧಿಯ ಹಾದಿಯಲ್ಲಿ ನಡೀತಾ ಇದೀವಲ್ಲ ಅನ್ನೋ ಹೆಮ್ಮೆ ಇದೆ. ಬುದ್ಧ ಬಸವಣ್ಣ ಗಾಂಧಿಯನ್ನ ನಾವು ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಿದೀವಲ್ಲ, ಹೆಮ್ಮೆ ಇದೆ. ಬುದ್ಧ ಬಸವಣ್ಣ ಗಾಂಧಿಗೋಸ್ಕರ ನಾವು ಮಾತಾಡ್ತಿದೀವಲ್ಲ ಅಂತ ಹೆಮ್ಮೆ ಇದೆ. ಏ ಕೊಲೆಗಡಕರ, ನಿಮ್ಮನ್ಗೆ ಯಾರು ಹೆದರುತ್ತಾರೋ, ಯಾರು ಭಯ ಪಡುತ್ತಾರೆ ನಿಮಗೆ?
ದಯವಿಟ್ಟು ಎಲ್ಲರೂ ಒಂದು ಸಲ ಯೋಚನೆ ಮಾಡಿ, ಕೊನೆ ಮಾತು ಮುಗಿಸ್ತೀನಿ, ಮೂರು ನಿಮಿಷದಲ್ಲಿ ಮಾತು ಮುಗಿಸ್ತೀನಿ, ದಯವಿಟ್ಟು ಒಂದು ಸಲ ಆಲೋಚನೆ ಮಾಡಿ, ನಾನು ಮಾತಾಡೋದು ಸರಿ ಇದೆಯಾ, ನಾನು ಮಾತಾಡೋದು ತಪ್ಪಿದೆಯಾ. ಒಂದು ಸಲ ಸರ್, ನಾವು ಆ ಹೊಟ್ಟೆಗೆ ಅನ್ನ ತಿಂತೀವಲ್ವ, ಅನ್ನ ತಿನ್ನೋರವ ನಾವು, ಬೇರೆ ತಿಂತೀವ, ಅನ್ನ ತಾನೇ ನಮಗೆ ಕ್ಲಾರಿಟಿ ಇಲ್ವಾ ಸರ್, ನಾನು ತಿನ್ನೋದು ಅನ್ನ ಅನ್ನೋದು ಕ್ಲಾರಿಟಿ ಇದೆಯಲ್ವಾ. ಹಾಗೆ ಅನ್ನ ತಿನ್ನೋ ಮನಸ್ಸುಗಳು ಆಲೋಚನೆಗಳನ್ನು ಮಾಡಬೇಕಾಗಿದೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಕೊಲೆ ಮಾಡ್ತೀನಿ, ಕೊಲೆ ಮಾಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡೋದು ನಿಮಗೆ ಒಪ್ಪೋದಕ್ಕಾಗತ್ತಾ? ನಾವು ಕೊಲೆ ಮಾಡಿದವರು ಇನ್ನೂ ಕೊಲೆ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಇವರಿಂದ ದೇಶದ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಅನಿಸುತ್ತಾ? ನಾವು ಎಲ್ಲರನ್ನು ನಾಶ ಮಾಡ್ತೀವಿ, ಎಲ್ಲರನ್ನು ದೇಶ ಬಿಟ್ಟು ಕಳಿಸ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ. ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ದಿನ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡು ಕೂಡ ಬರೀ ದ್ವೇಷವನ್ನೇ ಮಾತಾಡ್ತಾರೆ. ಈ ದ್ವೇಷವನ್ನು ಮಾತಾಡೋದ್ರಿಂದ ಈ ದೇಶ ಒಳ್ಳೆದಾಗುತ್ತಾ? ಇಲ್ಲ ಪ್ರೀತಿಯಿಂದ ಮಾತಾಡ್ತಿದ್ದೀವಲ್ಲ, ಸಹಬಾಳ್ವೆಯನ್ನು ಮಾತಾಡ್ತಿದ್ದೀವಲ್ಲ, ಸೌಹಾರ್ದತೆಯನ್ನು ಮಾತಾಡ್ತಿದ್ದೀವಲ್ಲ, ನಮ್ಮ ಮಾತಿನಲ್ಲಿ ಅರ್ಥ ಇದೆಯಾ? ಎಲ್ಲರ ಒಗ್ಗಟ್ಟಾಗಿ ಪ್ರೀತಿಯಿಂದ ಬದುಕೋಣ, ಗಾಂಧಿನ ಉಳಿಸ್ಕೊಳ್ಳೋಣ, ಅಂಬೇಡ್ಕರ್ ಉಳಿಸ್ಕೊಳ್ಳೋಣ, ಬಸವಣ್ಣ ಉಳಿಸ್ಕೊಳ್ಳೋಣ, ಬುದ್ಧನನ್ನ ಉಳಿಸ್ಕೊಳ್ಳೋಣ, ಈ ದೇಶವನ್ನ ಶಾಂತಿಯಿಂದ ಮುನ್ನಡೆಸೋಣ ಅಂತ ಹೇಳ್ತಾರೋ, ನಮ್ಮಲ್ಲಿ ತಪ್ಪಿದೆಯಾ? ಪ್ರತಿ ನಿಮಿಷ ಅವನ್ನ ಕೊಲ್ಲೋಣ, ಇವನನ್ನ ಕೊಲ್ಲೋಣ, ಅವನನ್ನ ಕೊಂದ್ವಿ, ಇವನನ್ನ ಕೊಂದ್ವಿ, ನಾಶ ಮಾಡ್ತೀವಿ, ಕಡಗ ಹಿಡಿತೀವಿ, ಕೊಚ್ತೀವಿ, ಆ ಘೋಷಣೆ ಕೂಗು, ಈ ಘೋಷಣೆ ಕೂಗು, ತಲೆ ಕತ್ತರಿಸ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸದಾ ದ್ವೇಷದಿಂದ ಕುದಿಯುವಂತಹ ಆ ಲೋಕ ನಿಮಗೆ ಇಷ್ಟ ಆಗುತ್ತಾ? ಹೇಳಿ, ನಿನ್ ತಪ್ಪು ಕಣಯ್ಯ, ನೀನ್ ಮಾತಾಡೋದೆ ಸರಿ ಇಲ್ಲ, ಏನೋ ಶಾಂತಿ ನಿಂದು, ಏನೋ ಸೌಹಾರ್ದತೆ ನಿಂದು, ಏನೋ ಗಾಂಧಿ ನಿಂದು, ಏನೋ ಅಂಬೇಡ್ಕರ್ ನಿಂದು, ಏನೋ ಬುದ್ಧ ನಿಂದು, ಏನೋ ಬಸವಣ್ಣ ನಿಂದು, ಏ ಸಾಕು ಮುಚ್ಚಯ್ಯ ಬಾಯ್, ಕಂಡಿದ್ದೀನಿ ನಿಂದು, ನಮ್ದೇ ಸರಿ. ನಾವು ಕೊಲ್ಲೋಕೆ ಬಂದವರು, ನಾವು ಕೊಲ್ತೀವಿ, ಕೊಲೆ ಮಾಡ್ತೀವಿ. ನಾವೇನೇ ಮಾಡಿದ್ರು ಕೂಡ ನಮಗೆ ನಮ್ಮ ಮೇಲೆ ಕೇಸ್ ಬಿದ್ದರೆ ಆ ಕೇಸನ್ನು ತಗ್ಸೋಕ್ಕೆ ನಮ್ಮ ಸರ್ಕಾರ ಇದೆ, BJP ಭಾರತೀಯ ಜನತಾ ಪಾರ್ಟಿ ನಮ್ಮ ಹಿಂದೆ ಇದೆ. ಹಾಗಾಗಿ ಏನೇ ಕೇಸ್ ಹಾಕಿದ್ರು ಐ ಡೋಂಟ್ ಕೇರ್, ನಾವು ಎಷ್ಟು ಕೇಸ್ ಹಾಕಿದ್ರು ಇವರು ನಮ್ಮನ್ನು ಬಚಾವ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಮೇಲೆ ಇದಾರಲ್ಲ ಅವರು, ಆ ಲೋಕ, ಆ ಲೋಕ ನಿಮ್ಗೆ ಇಷ್ಟ ಆಗುತ್ತಾ? ನಿಮ್ಮ ಮಕ್ಕಳನ್ನು ಕಳಿಸಿ, ನಾಳೆ ಬೆಳಗ್ಗೆನೆ ಕಳಿಸಿ, ಕಳಿಸ್ತಾ ಇರಿ ನಿಮ್ಮ ಮಕ್ಕಳನ್ನು, ಕೈಯಲ್ಲಿ ಕಡಗ ಇಟ್ಕೊಳ್ಳಿ, ಕತ್ತರಿಸ್ಲಿ. ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮುಖಂಡರು, ಗಾಂಧಿನ ಕೊಂದವರು ನಾವು, ಇನ್ನೂ ಕೊಲೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನು ಕಳಿಸಿ. ದೊಡ್ಡ ಕೊಲೆಗಡುಕರಾಗಲಿ, ಈ ದೇಶಕ್ಕೆ, ಈ ಭವಿಷ್ಯಕ್ಕೆ ದೊಡ್ಡ ಆದರ್ಶವಾಗಿ ನಿಲ್ತಾರೆ ಇವರೆಲ್ಲ, ದೊಡ್ಡ ಆದರ್ಶ. ನಾಳೆ ಇನ್ನು 100 ವರ್ಷ ಹೋದ್ಮೇಲೆ ನಿಮ್ಮದೇ ಪಾರುಪತ್ಯ ಇದ್ರೆ ಅವ್ರದ್ದು ಇದು ಮಾಡಿ, ಏನೋ ಗೋಪುರ ಪ್ರತಿಮೆಗಳು ಮಾಡಿಕೊಂಡು ಇತಿಹಾಸದಲ್ಲಿ ಅವರನ್ನು ಉಲ್ಲೇಖ ಮಾಡಿ, ನಾವು ಅವರನ್ನು ಹೊಗಳ್ಕೊಂಡು ಹೋಗ್ತೀವಿ. ಇಷ್ಟನ್ನ ಮಾತ್ರ ನಾನು ಹೇಳಬೇಕಾಗಿತ್ತು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನನ್ನನ್ನು ಸಹಿಸಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ದಯವಿಟ್ಟು ಏನಾಗುತ್ತೆ ನೋಡೋಣ, ಗೊತ್ತಿಲ್ಲ, ನಾನು ಹೇಳಿದ ತಕ್ಷಣ ಅಥವಾ ನೀವು ಹೇಳಿದ ತಕ್ಷಣ ಏನಾಗುತ್ತೆ ಅನ್ನೋ ಭರವಸೆ ಇಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದೀವಿ ನಾವು. ಆದಷ್ಟು ಒಂದು ಬದಲಾವಣೆ ಬೇಕಾಗಿದೆ ನಮಗೆ, ನಮಗೆ ಈ ಪ್ರಭುತ್ವ ಬೇಡ, ಸರಿಯಿಲ್ಲ ಇವರು, ಸರಿಯಿಲ್ಲ ಸ್ನೇಹಿತರೆ ಅವರು, ನಾವು ಅಂದ್ಕೊಂಡಿದ್ದಕ್ಕಿಂತ ಅಪಾಯಕಾರಿಗಳು, ನಾವು ಅಂದ್ಕೊಂಡಿದ್ದಕ್ಕಿಂತ ವೆರಿ ವೆರಿ ಡೇಂಜರಸ್. ಓಪನ್ ಆಗಿ ಬಹಿರಂಗವಾಗಿ ಪಬ್ಲಿಕ್ಕಲ್ಲಿ ಜನರ ಮುಂದೆ ನಿಂತು, ಮೀಡಿಯಾದ ಮುಂದೆ ಸರ್, ಮೀಡಿಯಾದ ಮುಂದೆ ನಿಂತ್ಕೊಂಡು ನಾವೇ ಕೊಂದವರು ನಾವು ಕೊಲ್ತೀವಿ ಅಂತಾರೆ. ಏ ಮೀಡಿಯಾದವ್ರು ಕೇಳಬೇಡಿ, ಅವರಿನ್ನೂ ತಬ್ಲೀಗಿಂದ ಹೊರಗೆ ಬಂದಿಲ್ಲ, ಅವರು ತಬ್ಲೀಗಿಂದ ಹೊರಗೆ ಬಂದಿಲ್ಲ. ಅವರಿಗೆ ತಬ್ಲೀಗಿ ಏನೇ ಆದರೂ ಕೂಡ ಒಬ್ಬ ಮುಸಲ್ಮಾನ ಮಾಡಬೇಕಷ್ಟೇ ಸರ್. ಅವ್ರಿಗೆ ಇವಾಗ ಈ ಸ್ಟೇಟ್ಮೆಂಟ್ ಅಲ್ಲ, ಇದೇ ಒಬ್ಬ ಮುಸ್ಲಿಂ ಕೊಟ್ಟಿದ್ರೆ ಸ್ಟೇಟ್ಮೆಂಟು ಬಿಡ್ತಿದ್ರೆ ಇಷ್ಟೊತ್ತಿಗೆ ಅಬ್ಬರ. ಮೊನ್ನೆ TV ನೋಡ್ತಾ ಇದ್ದೆ ನಾನು, ಭಾಳ ಚೆನ್ನಾಗಿತ್ತು, ದೇವಸ್ಥಾನವನ್ನು ಕೆಡವಿತ್ತು. ಹೌದು, ಯಾಕೆ ಕೆಡವುತ್ತೀರಾ? ಅದೇ ದೇವಸ್ಥಾನ ತೋರಿಸ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದಾರಲ್ವಾ, ಯಾಕ್ರಿ ಕೆಡವುತ್ತೀರ ದೇವಸ್ಥಾನವನ್ನು? ಫುಟ್ಪಾತ್ ಇದ್ರೆ ಫುಟ್ಪಾತೇ ಬೇಡರಿ, ಅಲ್ಲಿ ದೇವಸ್ಥಾನ ಉಳಿಸಿ. ಹಿಂದುತ್ವ ತಾನೇ, ಹಿಂದೂ ರಾಷ್ಟ್ರ ಅಂತ ಪರಿಕಲ್ಪನೆ ತಾನೇ, ಇನ್ನಷ್ಟು ದೇವಸ್ಥಾನಗಳು ಕಟ್ಟಬೇಕು ನೀವು. ಫುಟ್ಪಾತ್ ಮೇಲಿದ್ರೆ ಫುಟ್ಪಾತ್ ತಿರುವು, ಇನ್ನೊಂದು ತಿರುವು ಬೇಕಾಗಿಲ್ಲ ನಮಗೆ. ಆ ಜಾಗದಲ್ಲಿ ಯಾವ ಇಂಪ್ರೂವ್ಮೆಂಟ್ ಆಗೋದು ಬೇಡ, ಡೆವಲಪ್ಮೆಂಟೇ ಬೇಕಾಗಿಲ್ಲ. ಇರಲಿ ಬಿಡ್ಬಿಡಿ, ಇಷ್ಟು ವರ್ಷ ಇರಲಿಲ್ವಾ, ಇರಲಿ ಬಿಡಿ, ಯಾಕೆ ಕೇಳೋಗ್ತೀರಾ? ಇದನ್ನು ಯುಟಿ ಖಾದರ್ ಖಂಡಿಸ್ತಾರೆ, BJP ದೇವಸ್ಥಾನವನ್ನು ಕೆಡವಿದೆ ಅಂತ ಯುಟಿ ಖಾದರ್. ಅದಕ್ಕೆ ಒಂದು ಚರ್ಚೆ ಅಲ್ಲ, ಅದಕ್ಕೊಂದು TV ಚಾನಲ್ ಒಬ್ಬ ಪತ್ರಕರ್ತ ಹೇಳ್ತಾ ಇದ್ದ, ಯುಟಿ ಖಾದರ್ ಹತ್ರ ಹೇಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂತು ಅಂತ. ಯಾಕಣ ಈ ಯುಟಿ ಖಾದರ್ ಹೇಳಬಾರ್ದ?
ಇವಟಿಗಾದರೆ ಉಗಾಂಡದ ಪ್ರಜನ ಬಾರ್ಕೋರ್ ಮಂಜುನಾಥ ಕೇಳಿಸ್ಕೊಳ್ಳಯ್ಯ ಯುಟಿ ಕಾಲದರೂ ದೇವಸ್ಥಾನವನ್ನು ಬೀಳಿಸಿದ ಬಿಜೆಪಿ ಸರ್ಕಾರವನ್ನು ತರಾಟೆ ತಗೊಳ್ತಾರೆ ಯಾಕ್ರೆ ಬ್ಯಾಗ್ ಬೀಳಿಸ್ತಾರೆ ದೇವಸ್ಥಾನವನ್ನು ಇದೇ ಮಂದಿರವನ್ನು ತೋರಿಸಿ ನೀವು ಅಧಿಕಾರಕ್ಕೆ ಬಂದವರಲ್ವಾ ಈಗ ಅದೇ ಮಂದಿರವನ್ನು ಯಾಕೆ ಬೀಳಿಸ್ತೀರಾ ಅಂತ ಹೇಳ್ಬಿಟ್ಟು ಅದೇ ಯುಟಿ ಕಾದ್ರೆ ಕೇಳಿದ ತಕ್ಷಣ ಒಬ್ಬ ಪತ್ರಕರ್ತ ಯುಟಿ ಕಾದರ್ ಹತ್ರ ಹೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಬಂತು ಏ ನಾಲ್ಕು ಯೋಗ್ಯತೆ ಇಲ್ದೋನೆ ಯುಟಿ ಕಾದರ್ ನಮ್ಮ ದೇಶದ ಪ್ರಜೆ ಶಾಸಕ ರಾಜಕೀಯದಲ್ಲೂ ಅವರು ಒಂದು ಸ್ಥಾನಮಾನದಲ್ಲಿದ್ದಾರೆ ಸ್ಟೇಟ್ಮೆಂಟ್ ಕೊಡ್ಲಿ ಬಿಡ್ರಿ ಅವರು ಅವರು ಸ್ಟೇಟ್ಮೆಂಟ್ ಕೊಡದ ಎಲ್ಲರ ಸ್ಟೇಟ್ಮೆಂಟ್ ಒಂತರ ಅವನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಸ್ಟೇಟ್ಮೆಂಟ್ ಕೊಟ್ಟ ಅಂತ ಹೇಳ್ಬಿಟ್ಟು ನಿಮ್ಮಂತ ವಿಷ ತುಂಬಿಕೊಂಡಿರುವಂತ ನಾಲ್ಕುಗಳೆಲ್ಲ ಇರೋದ್ರಿಂದನೇ ಈ ಬಾರ್ಕೂರ್ ಮಂಜುನಾಥ ಅಂತ ಹುಸ್ನನ್ ಮಕ್ಕಳೆಲ್ಲ ಅಟ್ಟಹಾಸಗೀತಿರೋದು ಚಿದ್ವಿಲಾಸಗೀತಿರೋದು ಲಂಗುನ ಲಗಾಮ್ ಇಲ್ಲದೆ ಹಾರಾಡ್ತಿರೋದು ಈಡಿಯಟ್ಸ್ಗಳು ಯಾಕಂದ್ರೆ ನೀವೆಲ್ಲ ಇವ್ರಿಗೆ ಸಪೋರ್ಟ್ ಇದ್ದೀರಾ ಅಂತ ನಿಮ್ಮೆಲ್ಲರ ಬೆಂಬಲ ಇದೆ ಲಾಸ್ಟಿಗೆ ಏನಾಗುತ್ತೆ ಯಾರಿಗೂ ಹೊಡೆದು ಬಿಟ್ರೆ ಕೇಸ್ ಆದ್ರೆ ಆರ್ಗ ಜ್ಞಾನೇಂದ್ರ ಬರ್ತಾರೆ ಕೇಸ್ ವಾಪಸ್ ತಗೊಳ್ತಾರೆ ಅನ್ನೋ ಗ್ಯಾರಂಟಿ ನಿಮಗೆ ನಾಚಿಕೆ ಆಗ್ಬೇಕು ಓಕೆ ಸ್ನೇಹಿತರೆ ನೋಡೋಣ ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ ಏನೆಲ್ಲ ಆಗುತ್ತೆ ಇಲ್ಲ ರಹೀಮ್ ಖಾನ್ ಕಾಶ್ಮೀರ ಕೆಟ್ಟ ಕಾಮೆಂಟ್ಸ್ ನೋಡ್ಬಿಡಿ ಅದು ಅಯ್ಯೋ ನಾನು ನೋಡ್ತಾ ಇರೋದೇ ಅದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋನಲ್ಲ ನಾನು ಯಾಕೆ ಹೇಳಿ ಅಯ್ಯ ಯಾವ ಗ್ಯಾರಂಟಿ ಇಷ್ಟೆಲ್ಲ ಬೈತಾರೆ ಇಷ್ಟೆಲ್ಲ ತೇಜೋವಧೆ ಮಾಡ್ತಾರೆ ನಿಂಗೆ ಯಾಕೆ ಬೇಕಯ್ಯ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ ನಾನು ಬುದ್ಧನನ್ನೇ ಬಿಡದವರು ಬಸವಣ್ಣನನ್ನೇ ಬಿಡದವರು ಗಾಂಧಿಯನ್ನೇ ಬಿಡದವರು ಗೌರಿಯನ್ನೇ ಬಿಡದವರು ಕಲಬುರ್ಗಿಯನ್ನೇ ಬಿಡದವರು ನಾವು ಅವರ ಗಾಂಧಿಯ ಇಂಥ ಮಹನೀಯರ ಪಾದದ ಧೂಳಿಗೂ ಸಮನಲ್ಲ ನಾವ್ಯಾರು ಅವರ ಪಾದದ ಧೂಳಿನ ಕಣನೂ ಅಲ್ಲ ನಾವು ಅಂದಮೇಲೆ ನಮ್ಮನ್ನು ಬಿಡ್ತಾರ ಆದರೆ ಅವರ ದಾರಿಯಲ್ಲಿ ನಾವಿದ್ದೀವಲ್ಲ ಒಂದು 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 ಕಾನ್ಫಿಡೆಂಟ್ ಆ ಒಂದು ನಂಬಿಕೆ ಮತ್ತು ಆ ಭರವಸೆ ಮತ್ತು ಆ ಧೈರ್ಯ ಯಾಕೇಳಿ ಇಷ್ಟೆಲ್ಲ ಮಾಡಿದ್ಮೇಲೆ ಏನೆಲ್ಲ ಅನಾಹುತ ಆಗುತ್ತೆ ಏನೆಲ್ಲ ಆಗತ್ತಾಗುತ್ತೆ ಭಯ ಆಗಲ್ವಾ ಅಂತ ಕೇಳ್ತಾರೆ ಮತ್ತು ನಿಂಗೆ ಯಾಕೆ ಬೇಕು ಅಂತ ಕೇಳ್ತಾರೆ ನನ್ನ ಉತ್ತರ ಏನು ಗೊತ್ತಾ ನನ್ನ ಉತ್ತರ ಹೇಳಿ ನಾನು ಈ ಲೈವನ್ನು ಮುಗಿಸ್ತೀನಿ ಏನೆಲ್ಲ ಮಾಡ್ಬೋದು ಇವರು ಲಂಗು ಲಗಾಮ್ ಇಲ್ಲದೆ ಏನು ಬೇಕಾದರೂ ಮಾಡ್ಬೋದು ಇವರು ನಾಳೆ ರಸ್ತೆಯಲ್ಲಿ ಕೊಲೆ ಮಾಡಿ ಆ ಮೆರವಣಿಗೆಯಲ್ಲಿ ಸಾಕ್ಬೋದು ಇವರು ಏನೇ ಮಾಡಿದ್ರು ಈ ದೇಶದಲ್ಲಿ ಗೆದ್ದಿದ್ದು ಗಾಂಧಿ ಏನೇ ಮಾಡಿದ್ರು ಈ ದೇಶದಲ್ಲಿ ಗೆದ್ದಿದ್ದು ಗಾಂಧಿ ಏನೇ ಆದರೂ ಈ ದೇಶದಲ್ಲಿ ಗೆಲ್ಲೋದು ಗಾಂಧಿ ಏನೇ ಆದರೂ ಈ ದೇಶದಲ್ಲಿ ಉಳ್ಕೊಳ್ಳೋದು ಬುದ್ಧ ಬಸವಣ್ಣ ಏನೇ ಮಾಡಿದ್ರು ಈ ದೇಶದಲ್ಲಿ ಉಳಿಯೋದು ಬುದ್ಧ ಬಸವಣ್ಣ ಏನೇ ಆದರೂ ಈ ದೇಶದಲ್ಲಿ ಗೆಲ್ಲೋದು ಗಾಂಧಿ ಏನೇ ಆದರೂ ಈ ದೇಶದಲ್ಲಿ ಉಳಿದುಕೊಳ್ಳೋದು ಸಂವಿಧಾನ ಈ ದೇಶದಲ್ಲಿ ಶಾಶ್ವತವಾಗಿ ಇನ್ನು ಸಾವಿರಾರು ವರ್ಷಗಳು ಹೋದರೂ ಕೂಡ ಈ ದೇಶದಲ್ಲಿ ಉಳಿಯೋದು ಯಾರೋ ಬುದ್ಧ ಬಸವಣ್ಣ ಗಾಂಧಿ ಅಂಬೇಡ್ಕರ್ ಆ ಒಂದು ಗ್ಯಾರಂಟಿ ಮೇಲೆ ನಾವು ಮಾತಾಡ್ತಾ ಇರೋದು ಆ ಒಂದು ನಂಬಿಕೆ ಮೇಲೆ ನಾವು ಮಾತಾಡ್ತಿರೋದು ನಮಗೇನು ಬೇಕಾದ್ರಾಗಲಿ ಸ್ನೇಹಿತರೆ ಏನು ಬೇಕಾದ್ರಾಗಲಿ ಪ್ರತಿಯೊಬ್ಬನೂ ಮಾತಾಡಿ ಪ್ರತಿಯೊಬ್ಬರು ನಿಮ್ಮ ಹೋರಾಟವನ್ನು ದಾಖಲಿಸಿ ಪ್ರತಿಯೊಬ್ಬರು ನಿಮಗೆ ಬಂದಂಥ ಭಾಷೆಯಲ್ಲಿ ಮಾತಾಡಿ ನಿಮಗೆ ಬಂದಂಥ ಭಾಷೆಯಲ್ಲಿ ಮಾತಾಡಿ ಪ್ರತಿಭಟನೆ ದಾಖಲಿಸಿ ಇವತ್ತು ಗಾಂಧಿನ ಕೊಂದವ್ರು ನಾವು ಇನ್ನಷ್ಟು ಜನನ ಕೊಲ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವರನ್ನು ಹೀಗೆ ಬಿಟ್ಟರೆ ಈ ದೇಶವನ್ನು ಸ್ಮಶಾನ ಮಾಡಿ ಹಾಕ್ತಾರೆ ಅದು ಆಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಬೇಕಾಗುತ್ತೆ ಹಾಗೆ ಎಲೆಕ್ಷನ್ ಬಂದ ಬೇಡ ಇವರು ಬೇಡ ಬಿಜೆಪಿ ಕಾಂಗ್ರೆಸ್ ಅಂತ ನಾವು ಮಾತಾಡಲ್ಲ ಬೇಡ ಇವ್ರು ಬೇಡ ನಾನು ಹೇಳ್ತಾ ಇದ್ದೀನಿ ನನ್ನ ದೇವರನ್ನೇ ಹೇಳ್ತೀನಿ ಇನ್ನು 5 ವರ್ಷನೋ 10 ವರ್ಷನೋ ಇನ್ನು 15 ವರ್ಷ ಇದ್ದರೆ ದೇವರನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಮನೆಗೆ ನುಗ್ಗು ಹೊಡಿತಾರೆ ಹೊಡೆದ ಮೇಲೆ ಇವರಿಗೆ ಸನ್ಮಾನ ಮಾಡ್ತಾರೆ ಭಾರತ ರತ್ನ ಪ್ರಶಸ್ತಿ ಕೂಡ ಪಡ್ಕೊಳ್ಳೋ ಅವಕಾಶ ಇವ್ರಿಗೆ ಇದಿರುತ್ತೆ ಆ ಕಾರಣಕ್ಕೆ ಹೇಳ್ತೀನಿ ದಯವಿಟ್ಟು ಒಂದು ಸಲ ಇವರನ್ನು ಮನೆಗೆ ಕಳಿಸಿ ಶಾಶ್ವತವಾಗಿ ಮನೆಯಲ್ಲಿ ಕೂರಿಸುವಂಥ ಪ್ರಯತ್ನವನ್ನು ಕಾಗೋಸ್ಕರ ನಾವು ಹೋರಾಟ ಮಾಡಿ ನಮಗೆ ದೊಡ್ಡ ಶತ್ರು ಯಾರು ಸಣ್ಣ ಶತ್ರು ಅವ್ರ ಕ್ಲಾರಿಟಿ ಇರಲಿ ಸಣ್ಣ ಪುಟ್ಟದ ಏನೋ ವಿರೋಧಾಭಾಸಗಳಿರ್ಬೋದು ಎಲ್ಲವನ್ನ ಬದಿಗಿಟ್ಟು ಇವರನ್ನು ದಯವಿಟ್ಟು ಮನೆಗೆ ಕಳಿಸೋವರೆಗೂ ವಿರಮಿಸೋದೇ ಬೇಡ ಇಲ್ಲಾಂದ್ರೆ ಇವ್ರು ನಮ್ಮನ್ನು ಯಾರನ್ನು ಉಳಿಸಲ್ಲ ದೇಶವನ್ನು ಉಳಿಸಲ್ಲ ಸರ್ ನಮ್ಮ ಪೀಳಿಗೆ ಒಳ್ಳೆ ಬದುಕನ್ನು ನಮ್ಮ ಪೀಳಿಗೆ ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ ಇವರಿದ್ರೆ ದಯವಿಟ್ಟು ನಾವೆಲ್ಲ ಒಂದಿಷ್ಟು ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಗ್ಗಟ್ಟಾಗಿ ಈ ಶತ್ರುವನ್ನು ಸದೆಬಿಡಬೇಕಾಗಿದೆ ಒಂದು ಸಲ ಇವರ ಪವರ್ನ ಕಿತ್ಕೊಂಡ್ರೆ ಒಂದೇ ಒಂದು ಸಲ ಇವರ ಪವರ್ ಕಿತ್ಕೊಂಡ್ರೆ ಈ ಎಲ್ಲ ಧರ್ಮೇಂದ್ರ ಇರ್ಬೋದು ಈಗ ಬಂದಂಥ ಯಾರೊಬ್ಬ ಬಾರ್ಕೂರ್ ಮಂಜುನಾಥ ಇರ್ಬೋದು ಈ ನನ್ನ ಮಕ್ಕಳದ್ದು ಎಲ್ಲರದ್ದು ಫ್ಯೂಸ್ ಆಫ್ ಆಗುತ್ತೆ
ಇವರೆಲ್ಲ ಮೀಟರ್ ಆಫ್ ಆಗುತ್ತೆ, ಇವರೆಲ್ಲ ಮೀಟರ್ ಆಫ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಸಲ ಈ ಪ್ರಭುತ್ವ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಗ್ಯಾರಂಟಿ ಮೇಲೆ, ಗಾಂಧೀಜಿನ ಕೊಂದವರು ನಾವೇ, ಗಾಂಧಿಯನ್ನು ಕೊಂದವರು ನಾವೇ, ನಿಮ್ಮನ್ನು ಕೊಲ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡೋ ಇಂಥವರನ್ನ ಬಹಿರಂಗವಾಗಿ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಪ್ರಭುತ್ವ, ಅದಕ್ಕೆ ಕಾರಣ ಈ ಸರ್ಕಾರ. ದಯವಿಟ್ಟು ಈ ಸರ್ಕಾರವನ್ನು ಮನೆ ಕಳಿಸೋಣ. ಈ ಸರ್ಕಾರ ಇದ್ದರೆ ಈ ದೇಶದ ಭವಿಷ್ಯ ಇಲ್ಲ. ಯಾಕಂದರೆ ಇವರೆಲ್ಲರೂ ನಾಳೆ ದೇವರಣಗಿಲ್ಲಿ ಯಾರಿದ್ದೀರಾ, ನಿಮ್ಮ ಮನೆ ನುಗ್ತಾರೆ, ಕೊಲೆ ಮಾಡ್ತಾರೆ, ಸನ್ಮಾನ ಮಾಡಿಸ್ಕೋತಾರೆ, ಮೆರವಣಿಗೆ ಮಾಡಿಸ್ಕೊಂಡು ಹೋಗ್ತಾರೆ. ಬರ್ದಿಟ್ಕೊಳ್ಬೇಕಾದ್ರೆ ಬರ್ದಿಟ್ಕೊಳ್ಳಿ, ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ರು ಸಿಕ್ತು. ಪದೇ ಪದೇ ಹೇಳ್ತಾ ಇದ್ದೀನಿ, ಕೊಲೆ ಮಾಡಿದ್ರೆ ಜೈಲಾಗಲ್ಲ ಅಂತವ್ರಿಗೆ ಭಾರತ ರತ್ನ ಕೊಟ್ಟರು ಕೊಟ್ರು. ಕೊನೆ ಮಾತು ಒಂದು ನಿಮಿಷದಲ್ಲಿ ಮುಗಿಸ್ತಾ ಇದ್ದೀನಿ. ಓವರಾಲ್ ಈಗ ಬಂದವರಿಗೆ ಗೊತ್ತಿಲ್ಲ ಟಾಪಿಕ್ ಏನು ಅಂದರೆ, ಟಾಪಿಕ್ ಈಸ್ ಇವತ್ತು ಹಿಂದೂ ಮಹಾಸಭಾದ ಮುಖಂಡ ಧರ್ಮೇಂದ್ರ ಅನ್ನೋನು ಮಹಾತ್ಮ ಗಾಂಧೀಜಿಯನ್ನು ಕೊಂದವರು ನಾವೇ, ನಿಮ್ಮನ್ನು ಕೊಲ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಎರಡನೇದು ಮೈಸೂರಿನ ಡಿ ಸಿ ಮತ್ತು ಮೈಸೂರಿನ ತಹಶೀಲ್ದಾರ್ ಅವರಿಗೆ ಓಪನ್ ಆಗಿ, ಇದೇ ಹಿಂದೂ ಮಹಾಸಭಾದ ಒಬ್ಬ ಕಾರ್ಯಕರ್ತನ ಮುಖಂಡನು, ನಿಮ್ಮನ್ನು ಕೊಲೆ ಮಾಡ್ತೀವಿ ನಾವು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾರಣ ಹಿಂದೂ ದೇವಸ್ಥಾನಗಳ ವಿಚಾರ. ಹಿಂದೂ ದೇವಸ್ಥಾನಗಳ ವಿಚಾರ ಬಂದಾಗ ಅದು ಬೀಳೋದಕ್ಕೆ ಕಾರಣ ಆಗಿರೋದು ನೀವು ತಹಶೀಲ್ದಾರ್ ಡಿ ಸಿ ಆಗೋದಿಲ್ಲ, ಸರ್ಕಾರವನ್ನು ನೀವು ನೋಡಬೇಕಾಗುತ್ತೆ. ಸರ್ಕಾರ ಅದು ಬಿ ಜೆ ಪಿ ಸರ್ಕಾರ ಇದ್ದ ಕೂಡಲೇ ಅವರನ್ನು ನೀವು ಮಾತಾಡಿಸಲ್ವಾ, ಮುಟ್ಟೋದೇ ಇಲ್ವಾ? ಬಿ ಜೆ ಪಿ ಬೇಕಾದ್ರೆ ಬೆಳೆಸ್ಬೋದು, ದೇವಸ್ಥಾನ ಬೇಕಾದ್ರೆ ಬೆಳೆಸ್ಬೋದು, ಮಸೀದಿ ಏನು ಬೇಕಾದ್ರೆ ಬೆಳೆಸಲಿ, ಬಿ ಜೆ ಪಿ ಅವ್ರೇನು ಬೇಕಾದ್ರೆ ಮಾಡ್ಬೋದು, ಸರ್ಕಾರ ಮುಟ್ಟಬಾರ್ದು. ಅಂದರೆ ನಿಮ್ಮದು ಡೊಂಗಿ ತಾನೇ, ಫೇಕ್ ಅಲ್ವಾ? ನೀವು ನಿಮ್ಮ ಹೋರಾಟ ಫೇಕ್ ಅಲ್ವಾ? ಮಂದಿರ ಮಸೀದಿ ಅನ್ನೋ ಭಾವನೆಗಳು ಫೇಕ್ ಅಲ್ವಾ? ಅದು ಒರಿಜಿನಲ್ ನಿಮ್ಮ ಹೃದಯದಲ್ಲಿ ಇದ್ದಿದ್ದ ಭಾವನೆಗಳಾಗಿದ್ದರೆ ಸರ್ಕಾರ ನೋಡ್ತಾ ಇರಲಿಲ್ಲ, ನೀವು ಬೆಂಡೆ ಎತ್ತುತ್ತಾ ಇದ್ರಿ. ಯಾರು ಡಿ ಸಿಗೆ ತಹಶೀಲ್ದಾರ್ಗೆ ಕೊಲೆ ಬೆದರಿಕೆ ಹಾಕ್ತಾ ಇರಲಿಲ್ಲ, ಯಾರು ಮಹಾತ್ಮ ಗಾಂಧೀಜಿನ ಹೇಳ್ತರ್ತಿರಲಿಲ್ಲ ನಾವೇ ಕೊಂದವರು ನಿಮ್ಮನ್ನು ಬಿಡಲ್ಲ ಅಂತ. ಓಪನ್ ಆಗಿ ಹೇಳಿ, ಗಾಂಧೀಜಿನ ಆಗ್ತಿರ್ತೀರಾ, ಓಪನ್ ಸ್ಟೇಟ್ಮೆಂಟ್ ಕೊಡಿ, ಯಾರನ್ನ ಕೊಲ್ತೀರಾ ಹೇಳ್ಬಿಡಿ. ಹೆಂಗೋ ಅವರು ನಿಮ್ಮನ್ನ ಇದು ಮಾಡಲ್ವಲ್ಲ, ಇಲ್ಲ ನೋಡುವ ಮೆಂಟಲ್ಗಳೆಲ್ಲ ಬರ್ತಾರೆ, ಅಕ್ಷರ ಈ ಮೆಂಟಲ್ ಅಂತ ಈ ಥರದ್ದೆಲ್ಲ ಇರ್ತಾರೆ. ಓಕೆ ಫೈನ್, ಇದಕ್ಕೋಸ್ಕರ ಹೇಳ್ತಾರೆ ಸ್ನೇಹಿತರೆ, ದಯವಿಟ್ಟು ಆಲ್ಟರ್ನೇಟ್ ಆಲೋಚನೆಗಳನ್ನು ಮಾಡಬೇಕಾಗಿದೆ, ಬದಲಾಯಿಸಬೇಕಾಗಿದೆ. ಇಲ್ಲ ಅಂದರೆ ಈ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ನಮಗೆ ತುಂಬ ನಂಬಿಕೆ ಇದೆ. ಅವರು ಮುಖ್ಯಮಂತ್ರಿ ಆದಮೇಲೆ ನಾವು ಅವರ ಪರಾನ ವಿರೋಧ ಅನ್ನೋದಕ್ಕಿಂತನೂ ಅವ್ರ ಮೇಲೆ ಒಂದು ಏನೋ ಒಂಥರ ಅವ್ರದ್ದು ಮಾತು ಅವರ ನಡವಳಿಕೆ ಬಗ್ಗೆ ಬಹಳ ನಮಗೇನೋ ಒಂದು ಬಹಳ ನಿರೀಕ್ಷೆ ಇಲ್ಲದಿದ್ರೆ ಕೂಡ ಬೆಟರ್ ಅನಿಸ್ತದೆ. ಯಾಕಂದರೆ ಅವರು ಸಮಾಜವಾದದ ಬೇರು. ಹಾಗಾಗಿ ದಯವಿಟ್ಟು ಗಾಂಧಿಯನ್ನು ಕೊಂದವರು ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಂತಹ ಧರ್ಮೇಂದ್ರನ್ನ ಬಂಧಿಸಿ, ಯಾವ ಥರ ಪಿತೂರಿ ಮಾಡಿದ್ರು, ಇನ್ನು ಯಾರನ್ನು ಕೊಲೆ ಮಾಡ್ತಾರೆ, ಇವರು ಏನೇನು ಸ್ಕೆಚ್ ಹಾಕಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ತೆಗಿಬೇಕಾಗುತ್ತೆ. ಆಮೇಲೆ ತಹಶೀಲ್ದಾರು ಮತ್ತು ಡಿ ಸಿ ಮೈಸೂರು ಇವರು ಇಮಿಡಿಯೇಟ್ ಆಗಿ ಇದು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಅದು ದೂರು ದಾಖಲಿಸ್ಕೊಳ್ಬೇಕು. ಇದು ಯಾರೋ ಒಬ್ರು ಕಂಪ್ಲೇಂಟ್ ಕೊಡೋದಲ್ವಾ? ಅಲ್ಲ, ಓಪನ್ ಸ್ಟೇಟ್ಮೆಂಟಲ್ಲಿ ಒಬ್ಬನ ಕೊಲೆ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಕಾನೂನು ಬಾಹಿರ. ಅದು ಇಮಿಡಿಯೇಟಾಗಿ ಕೇಸ್ ಹಾಕಿ ಅವ್ರ ಒಳಗೆ ಹಾಕಿ, ಇಲ್ಲ ಅಂದರೆ ನೋಡೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.